ನೆಚ್ಚಿನ ವಿದ್ಯಾರ್ಥಿ ಮಿತ್ರರೇ ಇವತ್ತು ಭಾಳ ಮುಖ್ಯವಾಗಿರ್ತಕ್ಕಂತಹ ಕೆಲವು ವಸ್ತುನಿಷ್ಠ ಪ್ರಶ್ನೆಗಳನ್ನು ದ್ರಾವಿಡ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೇನೆ ಏನಾಗ್ತದೆ ಅಂದರೆ ಸುಮಾರು ಜನ ಸ್ನೇಹಿತರು ಕೇಳ್ತಾ ಇದ್ದರು ನನಗೆ ಸರ್ ಯಾವ ಪುಸ್ತಕ ರೆಫರ್ ಮಾಡಬೇಕು ಏನು ಎತ್ತ ಅಂತ ತಿಳ್ಕೊಂಡು ಪುಸ್ತಕಗಳು ಹಲವಾರು ಆದರೆ ಪುಸ್ತಕಗಳನ್ನು ಓದಿ ಆದಮೇಲೂ ಕೂಡ ಪ್ರಶ್ನೆಗಳನ್ನು ಊಹಿಸುವುದು ಕಷ್ಟ ಇರ್ತದೆ ಹಾಗಾಗಿ ಕೆಲವಿಷ್ಟು ವಸ್ತುನಿಷ್ಠ ಪ್ರಶ್ನೆಗಳನ್ನು ಕುತೂಹಲಕ್ಕಾಗಿ ಹಾಕಿದ್ದೇನೆ ನೋಡಿ ಪ್ರತಿಕ್ರಿಯಿಸಿ ನಾನು ಪ್ರೊಫೆಸರ್ ಮಲ್ಲಪ್ಪ ಹೊಸೂರ್ ಕನ್ನಡ ಚಾವಡಿ ಚಾನೆಲ್ ಮೂಲಕ ತಮಗೆ ಈ ವಿಷಯವನ್ನು ಹಂಚಿಕೊಳ್ತಾ ಇದ್ದೇನೆ ದ್ರಾವಿಡ ಭಾಷೆಗಳನ್ನು ಟಕಾರ ಬಾಹುಳ್ಯ ಉಳ್ಳ ಭಾಷೆಗಳು ಎಂದ ಅಲಂಕಾರಿಕ ಯಾರು ಇದು ಪ್ರಶ್ನೆ ನೋಡ್ರಿ ಇವ ಅಲಂಕಾರಿಕ ರಾಜಶೇಖರ ಕವಮಿ ಮಾಂಸಿ ಅನ್ನುವಂಥ ಏನ ಬರದ ಹತ್ತನೇ ಶತಮಾನಕ್ಕೆ ಬಂದಾಗ ದ್ರಾವಿಡ ಭಾಷೆಗಳನ್ನು ಟಕಾರ ಬಾಹುಳ್ಯ ಉಳ್ಳ ಭಾಷೆಗಳು ಎಂದು ಕರೆದವನು ಯಾರು ರಾಜಶೇಖರ ಆತ ಸಂಸ್ಕೃತದಲ್ಲಿ ಹೇಳ್ತಾನ ಸವರ್ಗಂ ಸರ್ವ ಕರ್ನಾಟ ಟಂಕಾರೋತ್ಕರ ಪಾಟಿನಃ ಅಂತೇಳಿ ಕರಿತಾನ ನಾವು ಆಪ್ಷನಲ್ ಕನ್ನಡದ ಅಭ್ಯರ್ಥಿ ವಿದ್ಯಾರ್ಥಿಗಳಾಗಿದ್ದರಿಂದ ಸವರ್ಗಂ ಸರ್ವ ಕರ್ನಾಟಃ ಟಂಕಾರೋತ್ಕರ ಪಾಟಿನಃ ಎಂದು ಕನ್ನಡ ಭಾಷೆಯನ್ನು ಕರೆದಿರ್ತಕ್ಕಂತಹ ಮೀಮಾಂಸಕ ಯಾರು ಅನ್ನುವಂಥ ಪ್ರಶ್ನೆಯನ್ನು ಕೇಳ್ಬೋದು ಅದರ ಅರ್ಥ ಟಕಾರಬಾಹುಳ್ಯ ಉಳ್ಳ ಭಾಷೆಗಳು ಅಂತ ಕರೆದವನು ಯಾರು ಅಂತ ಕನ್ನಡದಲ್ಲಿ ಆಗ್ತದ ಈ ಮಾತನ್ನು ಹೇಳಿದವರು ಯಾರು ಅಂದರೆ ರಾಜಶೇಖರ ತನ್ನ ಕಾವ್ಯ ಮೀಮಾಂಸೆ ಎನ್ನುವಂಥ ಕೃತಿಯೊಳಗೆ ಈ ಮಾತನ್ನು ಹೇಳ್ತಾನೆ ಎನ್ನ ನುಡಿ ಟಾಠ ಡಾಢಣ ಎಂದವನು ಯಾರು ಭೀಮಸೇನಾ ನೋಡ್ರಿ ಇಲ್ಲಿ ಪಂಪನು ಕೂಡ ಕೊಡಬಹುದು ಯಾಕಂದ್ರೆ ಪಂಪ ಭೀಮಸೇನನ ಮೂಲಕ ಹೇಳಿ ಹೇಳಿಸಿದ್ದಾನೆ ಎನ್ನ ನುಡಿ ಟಾಠ ಡಾಡಣ ಜಗತ್ತೆಲ್ಲದೂ ಕೂಡ ಟ ಠ ಡಾಢಣ್ಣ ಓದ್ತದ ಆದರೆ ಎನ್ನ ನುಡಿ ಟಾಠ ಡಾಡಣ ಒಂದರ್ಥ ಭೀಮನ ಹುಂಬತನವನ್ನು ಸೂಚಿಸುವಂಥ ಮಾತು ಇನ್ನೊಂದು ಅರ್ಥ ಏನಂತಂದ್ರೆ ಇದು ಕನ್ನಡ ಭಾಷೆಯ ಕುರಿತು ಪಂಪ ಮಹಾಕವಿ ಹೇಳಿದ ರೀತಿಯಲ್ಲಿ ಇದು ಪಂಪ ಭಾರತದಲ್ಲಿ ವ್ಯಕ್ತಪಟ್ಟ ವ್ಯಕ್ತ ಆಗಿದೆ ಎನ್ನುವಂಥದ್ದು ಭೀಶ್ವ ಪ್ರತಿಜ್ಞೆ ಭಾಗದೊಳಗ ಬಂದಿರತಕ್ಕಂಥ ಮಾತು ಇಲ್ಲಿದೆ ಪ್ರತಿಜ್ಞೆ ಭಾಗದೊಳಗ ಇದು ಬಂದಿದೆ ಇನ್ನ ಮೂರನೇ ಪ್ರಶ್ನೆ ಬರ್ತದ ಅವಧಾರಣೆಯು ಶಬ್ದ ಪ್ರಥಮ ಅಕ್ಷರದ ಮೇಲಿರುವ ಭಾಷಿಕ ಕುಟುಂಬ ಯಾವುದು ಅವಧಾರಣೆ ಅಂದ್ರೆ ಒತ್ತು ಅವನು ಅಂತನ್ಬೇಕಾದಾಗ ಅ ಅನ್ನುವಂಥ ಮೊದಲನೇ ಅಕ್ಷರ ಏನಿದೆ ಅದು ಅವಧಾರಣೆ ಅದ್ರ ಮೇಲೆ ಬೀಳುವಂತಹ ಒತ್ತು ಹಾಗಾಗಿ ಕನ್ನಡ ಭಾಷೆ ಅಥವಾ ದ್ರಾವಿಡ ಭಾಷೆಗಳ ಒಂದು ವೈಶಿಷ್ಟ್ಯತೆ ಅಂತಂದ್ರೆ ಪ್ರತಿಯೊಂದು ಶಬ್ದದ ಮೊದಲಿನ ಅಕ್ಷರದ ಮೇಲೆ ಅವಧಾರಣೆ ಬೀಳುತ್ತದೆ ಇದು ಆ್ಯಕ್ಸೆಂಟ್ ಅಂತ ಕರೀತಾರೆ ಎ ಸಿ ಸಿ ಇ ಎನ್ ಟಿ ಅಂತ ತಿಳ್ಕೊಂಡು ಆಕ್ಸೆಂಟ್ ಅವಧಾರಣೆ ಪ್ರತ್ ಶಬ್ದದ ಪ್ರಥಮ ಅಕ್ಷರದ ಮೇಲೆ ಬೀಳುವಂಥ ಭಾಷಿಕ ಕುಟುಂಬ ಯಾವುದು ಅಂದರೆ ದ್ರಾವಿಡ ಕುಟುಂಬ ನೆಕ್ಸ್ಟ್ ಪ್ರಶ್ನೆ ಬರ್ತದ ದ್ರಾವಿಡ ಕ್ರಿಯಾರೂಪಗಳಲ್ಲಿ ಅಸ್ತಿತ್ವವನ್ನು ಅಲ್ಲಗಳೆಯುವ ನಿಷೇಧ ರೂಪ ಯಾವುದು ಅಂತ ತಿಳ್ಕೊಂಡು ಕೇಳ್ತಾರ ಅಲ್ಲ ಅನ್ನೋದು ಅಸ್ತಿತ್ವವನ್ನ ಅಂತಂದ್ರ ಇವನು ರಾಮನಲ್ಲ ಇವನು ಗೆಳೆಯನಲ್ಲ ಗೆಳೆಯನ ಅಸ್ತಿತ್ವವನ್ನು ಅಲ್ಲಗಳೆಯುತ್ತದೆ ಆಮೇಲೆ ಇವನು ರಾಮನಲ್ಲ ಇವ ರಾಮ ಅಲ್ಲ ಬ್ಯಾರೇ ಅದಾನ ಅಸ್ತಿತ್ವವನ್ನು ಅಲ್ಲಗಳ ಹಾಗಾಗಿ ದ್ರಾವಿಡ ಕ್ರಿಯಾರೂಪಗಳಲ್ಲಿ ಅಸ್ತಿತ್ವವನ್ನು ಅಲ್ಲಗಳೆಯುವ ನಿಷೇಧ ರೂಪ ಯಾವುದು ಅಲ್ಲ ಅನ್ನುವಂಥದ್ದು ಇನ್ನೊಂದು ನಿಷೇಧ ರೂಪ ಇದೆ ಇಲ್ಲ ಅನ್ನುವಂಥದ್ದು ಇಲ್ಲ ಅನ್ನೋದು ನಿಷೇಧ ರೂಪ ಅಷ್ಟೆ ಅಸ್ತಿತ್ವವನ್ನು ಅಲ್ಲಗಳೆಯುವಂಥದ್ದು ಯಾವುದಂದ್ರೆ ಅದು ಏನು ಬರೀಬೇಕು ನಾವಿಲ್ಲಿ ಅಲ್ಲ ಅನ್ನುವಂಥ ಶಬ್ದವನ್ನು ಬರೀಬೇಕು ಬಹಳ ಮುಖ್ಯವಾದ ಪ್ರಶ್ನೆ ಐದನೇ ಪ್ರಶ್ನೆ ಬರ್ತದೆ ಸಮಾವೇಶಕ ಸರ್ವನಾಮಗಳು ಎಂದರೆ ಏನು ಅಂತ ಪ್ರಶ್ನೆ ಕೇಳ್ತಾರೆ ಯಾಕಂದರೆ ನಾವು ಓದಿದ್ದೀವಿ ದ್ರಾವಿಡ ಭಾಷೆಗಳ ಲಕ್ಷಣಗಳು ಅಂತ ಏನು ಹೇಳ್ತೀವಿ ಅದರಲ್ಲಿ ಉತ್ತಮ ಪುರುಷ ಬಹುವಚನದೊಳಗೆ ಸಮಾವೇಶಕ ಅಸಮಾವೇಶಕ ಎನ್ನುವಂಥ ಪ್ರಕ್ರಿಯೆ ಇದೆ ದ್ರಾವಿಡ ಭಾಷೆಯಲ್ಲಿ ಅಂತ ನಾವು ಓದಿದ್ದೀವಿ ಹಾಗಾಗಿ ಸಮಾವೇಶಕ ಸರ್ವನಾಮ ಅಂದರೆ ಏನು ಅಂದರೆ ಹೇಳುವವರನ್ನು ಕೂಡ ಒಳಗೊಂಡಿರುವಂಥವ ಒಳಗೊಂಡಿರುವ ಉತ್ತಮ ಪುರುಷ ಸರ್ವನಾಮ ಉದಾಹರಣೆಗೆ ನಾವು ಅಂತ ಹೇಳಿದ್ವಂತ ಕೋರಿ ಹೇಳುವವನು ನಾನು ಇದ್ದೇನೆ ನನ್ನೊಂದಿಗೆ ಇನ್ನಷ್ಟು ಜನನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಸಮಾವೇಶಕ ಅಂತಾರೆ ನೀವು ಅಂತ ಅಂದ್ಬಿಟ್ರೆ ಏನಾಗ್ಬಿಡ್ತದೆ ಅದು ಮಧ್ಯಮ ಪುರುಷ ಆಗ್ತದೆ ಅದು ಬೇರೆ ಇದೆ ಅದ್ರ ಬಗ್ಗೆ ಹೋಗೋದು ಬೇಡ ಸಮಾವೇಶಕ ಸರ್ವನಾಮ ಅಂತ ಏನಿದೆಯಲ್ಲ ಹೇಳುವವನನ್ನು ಕೂಡ ಒಳಗೊಂಡು ಹೇಳಲ್ಪಟ್ಟಿರ್ತಕ್ಕಂಥ ಸರ್ವನಾಮ ನೆಕ್ಸ್ಟ್ ಪ್ರಶ್ನೆ ಬರ್ತದ ಕೇಶಿರಾಜನ ಪ್ರಕಾರ ದ್ವಿವಚನ ಕನ್ನಡದಲ್ಲಿ ಇದೆಯೋ ಇಲ್ಲವೋ ಅವನ ಪ್ರಕಾರ ಉಚಿತವಾಗಿ ಬರ್ಕುಂ ದ್ವಿವಚನವದು ಉಚಿತವಾಗಿ ಬರ್ಕುಂ ತಿಳ್ಕೊಂಡು ಆತ ಹೇಳ್ತಾನೆ ನಿಂತೀನಿ ಬರ್ತೀನಿ ಎಂಬ ಶಬ್ದಗಳು ಭಾಷೆಯ ಯಾವ ಲಕ್ಷಣಗಳನ್ನ ಸೂಚಿಸುತ್ತವೆ ನೋಡ್ರಿ ಹೇಗಿದೆ ನಿಂತೀನಿ ಬರ್ತೀನಿ ಅನ್ನೋ ಶಬ್ದಗಳು ಭಾಷೆಯ ಯಾವ ಲಕ್ಷಣಗಳನ್ನು ಸೂಚಿಸುತ್ತವೆ ಓಲ್ಕ್ಯಾನಿಕ್ ಹಾರ್ಮೋನಿ ಅಂತ ಕರೀತಾರ ಸ್ವರಾನುರೂಪಿತೆ ಅಂತ ಕರೀತಾರ ನಿಂತಿದ್ದೇನೆ ಅಂತ ಏನರ್ತದ ಇರ್ತದಲ್ಲ ನೋಡ್ರಿ ಎರಡನೇ ಎರಡನೇ ಅಕ್ಷರ ತೀ ಐತೆ ಮೂರನೇ ಅಕ್ಷರನೂ ಕೂಡ ನೀ ಮಾಡ್ಕೊಂಡ್ವಿ ನಿಂತೀನಿ ಬರ್ತೀನಿ ಅಂತ ಮಾಡ್ಕೊಂಡ್ವಿ ಏನಂದ್ರೆ ಸೌಕರ್ಯದ ಅಪೇಕ್ಷೆ ಅಂದ್ರೆ ಭಾಷೆಯಲ್ಲಿ ಸರಳೀಕರಣದ ಅಪೇಕ್ಷೆಯನ್ನು ಪ್ರತಿಯೊಬ್ಬ ಜನನು ಕೂಡ ಮಾಡ್ತಾರೆ ಹಾಗಾಗಿ ನಿಂತೀನಿ ಬರ್ತೀನಿ ಈ ತರ ಶಬ್ದವನ್ನು ನಾವು ಬಳಸ್ಕೊತೀವಿ ಇದಕ್ಕೆ ಓಲ್ಕ್ಯಾನಿಕ್ ಹಾರ್ಮೋನಿ ಅಂತ ಕರೀತಾರ ಸ್ವರಾನುರೂಪ್ಯತೆ ಅಂತಲೂ ಕೂಡ ಕರೀತಾರ ಹಾಗಾಗಿ ಇದು ನಾವು ಲಕ್ಷ್ಯ ವಿಶೇಷಣಗಳಿಗೆ ವಿಭಕ್ತಿ ಪ್ರತ್ಯಯಗಳು ಹತ್ತದಿರುವ ಭಾಷಿಕ ಭಾಷಿಕ ವರ್ಗ ಯಾವುದು ನೋಡ್ರಿ ವಿಶೇಷಣೆಗಳಿಗೆ ನಾಮಪದಗಳು ಕ್ರಿಯಾಪದಗಳಿಗೆ ವಿಭಕ್ತಿ ಪ್ರತ್ಯಯಗಳು ಹತ್ತಾವ ದ್ರಾವಿಡ ಭಾಷೆಯೊಳಗ ಆದರೆ ವಿಶೇಷಣಗಳಿಗೆ ವಿಭಕ್ತಿ ಪ್ರತ್ಯಯಗಳು ಹತ್ತುವುದಿಲ್ಲ ಹಾಗಾಗಿ ವಿಶೇಷಣೆಗಳಿಗೆ ವಿಭಕ್ತಿ ಪ್ರತ್ಯಯಗಳು ಹತ್ತದಿರುವ ಭಾಷಿಕ ವರ್ಗ ಯಾವುದು ಅಂದ್ರೆ ಅದು ದ್ರಾವಿಡ ಭಾಷಾವರ್ಗ ಆಗ್ತದ ಬಹಳ ಮುಖ್ಯ ಪ್ರಶ್ನೆ ಇಲ್ಲಿ ನಾವು ನೆನಪಿಟ್ಕೋಬೇಕು ಕೋಶ ದೃಷ್ಟಿಯಿಂದ ಸಾದೃಶ್ಯವಿರುವ ದ್ರಾವಿಡ ಭಾಷೆಗಳು ನೋಡ್ರಿ ಕೋಶ ದೃಷ್ಟಿಯಿಂದ ಏನಿದಾವಲ್ಲ ಶಬ್ದಗಳು ತಮಿಳು ಮತ್ತು ಕನ್ನಡದು ಸೇಮ್ ಇರ್ತಾವೆ ಒಂದೇ ಥರ ಇರ್ತಾವ ಹಾಗಾಗಿ ಕೋಶದ ದೃಷ್ಟಿಯಿಂದ ಸಾದೃಶ್ಯವಿರುವ ದ್ರಾವಿಡ ಭಾಷೆಗಳು ಯಾವುವು ಅಂದರೆ ಕನ್ನಡ ಮತ್ತು ತಮಿಳು ಭಾಷೆಯ ಶಬ್ದಗಳು ಅಂತ ಇಲ್ಲಿ ಗೊತ್ತಿರಬೇಕು ನೆಕ್ಸ್ಟ್ ಪ್ರಶ್ನೆ ಲಿಪಿಯ ದೃಷ್ಟಿಯಿಂದ ಸಾದೃಶ್ಯವಿರುವ ದ್ರಾವಿಡ ಭಾಷೆಗಳು ಕನ್ನಡ ಮತ್ತು ತೆಲುಗು ಲಿಪಿಯಲ್ಲಿ ಒಂದೇ ಥರ ಕಾಣಿಸ್ತಾವೆ ತಮಿಳು ಮತ್ತು ಕನ್ನಡ ಕೋಶದ ದೃಷ್ಟಿಯಿಂದ ಒಂದೇ ತರ ಕಾಣಿಸ್ತಾವ ಪ್ರಶ್ನೆಗಳು ಹೀಗಾಗಿದೆ ಈ ತರ ಆಗಬಹುದು ಲಕ್ಷ್ಯ ವಹಿಸಬೇಕು ಲಿಪಿ ಕನ್ನಡ ಮತ್ತು ತೆಲುಗು ನೋಡೋದಕ್ಕೆ ಒಂದೇ ತರ ಕಾಣ್ತಾವ ಶಬ್ದಾರ್ಥಗಳ ದೃಷ್ಟಿಯಿಂದ ಕನ್ನಡ ಮತ್ತು ತಮಿಳು ಭಾಷೆ ಲಿಪಿಗಳು ಒಂದೇ ತರ ಕಾಣಿಸ್ತಾವ ಪುರುಷ ವರ್ಣಗಳನ್ನು ಮಾತ್ರ ಹೊಂದಿರುವ ದ್ರಾವಿಡ ಭಾಷೆ ಯಾವುದು ಅಂತ ತಿಳ್ಕೊಂಡು ಕೇಳ್ತಾರ ಪ್ರಶ್ನೆ ಪುರುಷ ವರ್ಣಗಳು ಅಂತ ಕರಿತೀವಿ ನಾವು ಅವುಗಳು ಯಾವಂದ್ರೆ ತಮಿಳು ಭಾಷೆಯಲ್ಲಿ ಮಾತ್ರ ಆ ಥರದ ಇದೆ ನಮ್ಮಲ್ಲಿ ಪರುಷ ಅಂದರೆ ಅಘೋಷ ಘೋಷ ಎರಡೂ ಕನ್ನಡದಲ್ಲಿ ಕಂಡು ಬರ್ತಾವ ತಮಿಳು ಭಾಷೆಯೊಳಗೆ ಘೋಷದಿಮಗಳು ಕಂಡು ಬರೋದಿಲ್ಲ ಹಾಗಾಗಿ ಪರುಷ ವರ್ಣ ಅಂತ ಕರಿತಾರೆ ಘೋಷಗಳಿಗೆ ಪರುಷ ವರ್ಣಗಳನ್ನು ಮಾತ್ರ ಹೊಂದಿರುವಂತಹ ದ್ರಾವಿಡ ಭಾಷೆ ಯಾವುದು ಅಂದರೆ ಅಲ್ಲಿ ನೀವು ತಮಿಳು ಇದನ್ನು ಬರಿಬೇಕಾಗ್ತದೆ ನೆಕ್ಸ್ಟ್ ಪ್ರಶ್ನೆ ಬಂತು ಆ ಸಂಪೂರ್ಣ ಲಿಪಿಗಳನ್ನು ಅಸಂಪೂರ್ಣ ಲಿಪಿಗಳನ್ನು ಒಳಗೊಂಡಿರುವ ಭಾಷೆಗಳು ಇದು ಪ್ರಶ್ನೆ ಕೇಳ್ತಾರೆ ತಮಿಳು ಮತ್ತು ತಮಿಳು ಭಾಷೆ ಅಸಂಪೂರ್ಣ ಲಿಪಿಯನ್ನು ಒಳಗೊಂಡಿದೆ ಕನ್ನಡ ಏನಿದೆಯಲ್ಲ ಸಮಗ್ರ ಲಿಪಿ ಅದು ಕಂಪ್ಲೀಟ್ ಇದೆ ಆದರೆ ತಮಿಳು ಭಾಷೆ ಅಸಂಪೂರ್ಣ ಲಿಪಿಗಳನ್ನು ಒಳಗೊಂಡಿದೆ ಇದರ ಅರ್ಥ ಏನು ಈಗ ಗಣಪತಿ ಅನ್ನುವಂಥ ಶಬ್ದ ಬರೀಬೇಕಾದ್ರೆ ಕಣಬದಿ ಅಂತೇಳಿ ಬರೀತಾರ ಉಚ್ಚಾರ ಮಾಡೋದು ಗಣಪತಿ ಗಣಪತಿ ಅಂತ ಉಚ್ಚಾರ ಮಾಡ್ತಾರೆ ಅಂದ್ರೆ ಏನು ಉಚ್ಚಾರದೊಳಗ ಶಬ್ದ ಮಧ್ಯದಲ್ಲಿ ಘೋಷ ದ್ವನಿಮಾಗಳು ಇವೆ ಆರಂಭದೊಳಗ ಘೋಷ ದುನಿಮಾಗಳಿಲ್ಲ ಇದರ ಅರ್ಥ ಏನು ಘೋಷ ದುನಿಮಾಗಳನ್ನು ಬಳಸುತ್ತಿದ್ದರೂ ಕೂಡ ಘೋಷ ದುನಿಮಾಗಳಿಗೆ ಲಿಪಿ ಸಂಕೇತವನ್ನು ಕೊಟ್ಟಿಲ್ಲ ಅಂತ ಹೇಳೋದು ಅಂದರೆ ಸಂಪೂರ್ಣ ಲಿಪಿಗಳು ಒಳಗೊಂಡಿರದೇ ಇರತಕ್ಕಂತಹ ಭಾಷೆ ಅಂದರೆ ತಮಿಳು ಯಾಕೆ ಕರೆದ್ರು ಅಂದರೆ ಲಿಪಿಗಳನ್ನು ಬಳಸೋದಿಲ್ಲ ಆದರೆ ಉಚ್ಚಾರಕ್ಕೆ ಬಳಸಿಕೊಳ್ಳುತ್ತಾರೆ ಹಾಗಾಗಿ ಉಚ್ಚಾರದ ಎಲ್ಲ ಸಂಕೇತಗಳಿಗೆ ಲಿಪಿಗಳನ್ನು ಅದು ಬಳಸ್ಕೊಂಡಿಲ್ಲ ಇತರ ದ್ರಾವಿಡ ಭಾಷೆಗಳಂತೆ ಹಾಗಾಗಿ ತಮಿಳು ಒಂದು ಸಪ್ರೇಟ್ ಭಾಷೆಯಾಗಿ ನಿಲ್ತದ ಸಂಪೂರ್ಣ ಲಿಪಿಗಳನ್ನು ಒಳಗೊಂಡಿರದೆ ಇರ್ತಕ್ಕಂಥ ಭಾಷಾ ವರ್ಗಕ್ಕೆ ಬಂದಾಗ ನೆಕ್ಸ್ಟ್ ಪ್ರಶ್ನೆ ಆಗ್ತದ ದ್ರಾವಿಡ ಭಾಷೆಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ತೊಂಬತ್ತೊಂಬತ್ತು ನೆನಪಿಟ್ಕೋರಿ ವರ್ತಮಾನ ಭವಿಷ್ಯತ್ ಕಾಲಗಳ ಅರ್ಥಗಳಲ್ಲಿ ಭೂತಕಾಲದ ಪ್ರತ್ಯಯಗಳನ್ನು ಬಳಸುವ ಭಾಷೆ ನೋಡ್ರಿ ವರ್ತಮಾನ ಮತ್ತು ಭವಿಷ್ಯತ್ ಕಾಲಗಳ ಅರ್ಥಗಳಲ್ಲಿ ಭೂತಕಾಲದ ಪ್ರತ್ಯಯಗಳನ್ನೇ ಬಳಸಿಕೊಳ್ಳುವಂತಹ ಭಾಷೆಗಳು ಎರಡು ಕೂತ ಮತ್ತು ತ್ವದ ನೋಡ್ರಿ ನಾವೆಲ್ಲ ಏನು ಓದ್ತೀವಿ ದ ದಪ ವ ಅನ್ನುವಂತಹ ಕಾಲವಾಚಕ ಪ್ರತ್ಯಯಗಳನ್ನು ನೋಡ್ತಾ ಇರ್ತೀವಿ ದ ಅನ್ನೋದು ಭೂತಕಾಲ ಊತ ಅಂದ್ರೆ ವರ್ತಮಾನ ಕಾಲ ಓ ಅನ್ನೋದು ಭವಿಷ್ಯತ್ ಕಾಲ ಅಂತ ತಿಳ್ಕೊಂಡು ನಾವು ಓದ್ತೀವಿ ಕಾಲವಾಚಕ ಪ್ರತ್ಯಯಗಳನ್ನು ಓದುವ ಸಂದರ್ಭದೊಳಗೆ ಆದರೆ ಕೂತ ಮತ್ತು ತೋದ ಭಾಷೆಗಳು ದ್ರಾವಿಡ ಭಾಷೆಗಳು ಇದ್ದಾಗಲೂ ಕೂಡ ಇವುಗಳಿಗೆ ಪ್ರತ್ಯಯ ಒಂದೇ ಕಾಲ ಊಚಕ ಪ್ರತ್ಯಯ ಅದು ಏನಂತಂದ್ರೆ ಭೂತಕಾಲದ ಪ್ರತ್ಯಯ ಒಂದನ್ನು ಮಾತ್ರ ಬಳಸ್ಕೋತಾರ ಅದು ವರ್ತಮಾನ ಕಾಲವನ್ನು ಮತ್ತು ಭವಿಷ್ಯತ್ ಕಾಲವನ್ನು ಎರಡನ್ನೂ ಕೂಡ ಸೂಚಿಸುವಂತಹ ಒಂದು ಪ್ರತ್ಯಯ ಆಗ್ತದ ಕೂತ ಮತ್ತು ತೋದ ಭಾಷೆಯೊಳಗ ಏಕಾಕ್ಷರಿ ಧಾತುಗಳನ್ನು ಒಳಗೊಂಡಿರುವ ಭಾಷೆಗಳು ನಾನು ಈಗಾಗಲೇ ಕೆಲವು ವಿಡಿಯೋಗಳಲ್ಲಿ ಚರ್ಚೆ ಮಾಡಿದ್ದೀನಿ ಧಾತು ಅಂದರೆ ಕ್ರಿಯಾಪದ ಕ್ರಿಯಾಪದದ ಮೂಲ ರೂಪ ಅದಕ್ಕೆ ಪ್ರಕೃತಿ ಅಂತಲೂ ಕೂಡ ಕರೀತಾರ ಕ್ರಿಯಾಪದದ ಮೂಲ ರೂಪ ಅಂದ ತಕ್ಷಣವೇ ನಮ್ಮ ಕಣ್ಣೆದುರಿಗೆ ಕನಿಷ್ಠ ಎರಡಾದರೂ ಇರಬೇಕಲ್ಲ ಅಕ್ಷರ ಅಂತ ಅನಿಸ್ತದ ಕನ್ನಡದಲ್ಲೂ ಕೂಡ ಏಕಾಕ್ಷರಿ ಧಾತುಗಳು ಇವೆ ಆದರೆ ಹೆಚ್ಚು ಏಕಾಕ್ಷರಿ ಧಾತುಗಳನ್ನು ಒಳಗೊಂಡಿರ್ತಕ್ಕಂತಹ ಭಾಷೆಗಳು ಅಂದರೆ ಕೂತ ಮತ್ತು ತೋದಾ ನೋಡ್ರಿ ಕೂತ ಮತ್ತು ತೋದಾ ಭಾಷೆ ಸ್ವಲ್ಪ ಸ್ವಲ್ಪ ಓದ್ಬಿಡ್ತೀವಿ ಆದ್ರೆ ಆ ಭಾಷೆಯ ಕೆಲವು ವೈಲಕ್ಷಣಗಳು ಏನದಾವಲ್ಲ ಅವುಗಳು ಏನಂದರೆ ಈ ಒಂದು ದ್ರಾವಿಡ ಭಾಷಾ ವಿದ್ವಾಂಸರ ಗಮನವನ್ನು ಸೆಳೆದಿರ್ತಕ್ಕಂತಹ ಅಂಶಗಳು ಅದರಲ್ಲಿ ಕಂಡು ಬರ್ತದೆ ನೆಕ್ಸ್ಟ್ ಪ್ರಶ್ನೆ ತಮಿಳುನಾಡಿನ ನೀಲಗಿರಿ ಅರಣ್ಯ ವಲಯದಲ್ಲಿ ಕಂಡುಬರುವ ಭಾಷೆಗಳು ಯಾವುವು ಕೂತ ಮತ್ತು ತೊದ ಭಾಷೆ ನೋಡ್ರಿ ನೀಲಗಿರಿ ಅರಣ್ಯದೊಳಗ ಕನ್ನಡಿಗರ ನೃತ್ಯ ವರ್ಣಿಸಲ್ಪಟ್ಟಿದೆ ಅನ್ನುವಂಥದ್ದನ್ನು ಕೂಡ ನೋಡ್ತೀವಿ ಮತ್ತು ಆ ಭಾಗದೊಳಗೆ ಕೂತ ಮತ್ತು ತೊದ ಭಾಷೆಯನ್ನು ಆಡುವಂತಹ ಜನರು ಕೂಡ ವಾಸ ಮಾಡ್ತಾರ ಅವರು ಏನಂತಂದ್ರೆ ನೀಲಗಿರಿ ಅರಣ್ಯದೊಳಗೆ ಈ ಒಂದು ಭಾಷೆಗಳನ್ನು ಎರಡೂ ಭಾಷೆಗಳನ್ನು ಅವರು ಬಳಸಿಕೊಳ್ಳುತ್ತಾರೆ ಬಹುಪತಿತ್ವವನ್ನು ಒಳಗೊಂಡಿರುವ ಭಾಷಿಕರು ತೋಡರು ತೋಡ ಜನಾಂಗ ಬಹುಪತ್ನಿತ್ವವನ್ನು ಬಹುಪತಿತ್ವವನ್ನು ರೂಢಿಸಿಕೊಂಡಿರುವಂಥ ಭಾಷೆ ಇಲ್ಲಿ ಏನಂತಂದರೆ ವಿದ್ಯಾರ್ಥಿಗಳೇ ಮಹಾಭಾರತದೊಳಗೆ ವ್ಯಾಸ ಮಹರ್ಷಿ ದ್ರೌಪದಿಗೆ ಬಹುಪತಿತ್ವವನ್ನು ರೂಢಿಸಿದ್ರು ಅಂದರೆ ವ್ಯಾಸ ಮಹರ್ಷಿ ಯಾವುದೋ ಒಂದು ಮೂಲೆಯೊಳಗೆ ಕುಂತ್ಕೊಂಡು ಮಹಾಭಾರತ ಬರೆದಿಲ್ಲ ವ್ಯಾಸ ಮಹರ್ಷಿ ಇಡೀ ಭರತಖಂಡವನ್ನೆಲ್ಲವನ್ನು ಕೂಡ ಜಂಬೂದ್ವೀಪೆ ಭರತಕಂಡೆ ಆರ್ಯಾವರ್ತಿ ತಿಳ್ಕೊಂಡು ಏನು ನಾವು ಹಳೆಯ ಒಂದು ಸಂಸ್ಕೃತ ಕಾವ್ಯಗಳೊಳಗೆ ನಮ್ಮ ಭಾರತ ದೇಶವನ್ನು ವರ್ಣನೆ ಮಾಡ್ಯಾರ ಇಡೀ ಭಾರತ ದೇಶವನ್ನು ಕೂಡ ಸಂಚರಿಸಿ ಭಾರತದಲ್ಲಿರುವ ಸಮಗ್ರ ಸಂಸ್ಕೃತಿಯ ಒಂದು ಅಖಂಡತ್ವವನ್ನು ಸಾರುವಂತಹ ರೀತಿಯೊಳಗೆ ಮಹಾಭಾರತ ಕೊಡ್ತಾನೆ ಮಹಾಭಾರತ ಯಾಕೆ ನಮಗೆ ಮಹಾಕಾವ್ಯ ಅಂತ ಗುರುತಿಸಲ್ಪಡ್ತದ ಅಂದರೆ ಮಹಾಭಾರತ ಮಹಾಕಾವ್ಯ ಯಾಕು ಅಂದರೆ ಅದು ಭಾರತೀಯರ ಮೂಲೆ ಮೂಲೆಯಲ್ಲೂ ಕೂಡ ಪ್ರಚಲಿತದಲ್ಲಿರ್ತಕ್ಕಂತಹ ಪ್ರಸಾರದಲ್ಲಿರ್ತಕ್ಕಂತಹ ಸಂಸ್ಕೃತಿಯ ಪ್ರತೀಕವಾಗಿ ಅದು ಮಹಾಕಾವ್ಯ ಇರ್ತದ ಹಾಗಾಗಿ ಬಹುಪತಿತ್ವ ತೋಡರಲ್ಲಿತ್ತು ತೋಡರ ಸಂಸ್ಕೃತಿಯನ್ನೇ ವ್ಯಾಸ ಮಹರ್ಷಿ ನೋಡಿರಬೇಕು ಅನುಭವಿಸಿರಬೇಕು ಹಾಗಾಗಿ ಆತ ಇದನ್ನು ಬಹುಪತಿತ್ವವನ್ನು ಸೇರಿಸಿಕೊಂಡ ಬೇರೆ ಬೇರೆ ಪವಾಡಗಳನ್ನು ಸೃಷ್ಟಿ ಮಾಡೋದ್ರ ಮೂಲಕ ಅಂತ ನನಗನಸ್ ಬಹಳ ಮುಖ್ಯವಾದ ಪಾಯಿಂಟ್ ಇದು ಬಹುಪತಿತ್ವವನ್ನು ನೋಡ್ರಿ ಒಬ್ಬ ಸ್ತ್ರೀ ಹಲವಾರು ಪತಿಗಳನ್ನ ಹೊಂದುವಂತ ಒಂದು ಸಂಪ್ರದಾಯ ಇದೆಲ್ಲಿತ್ತು ತೋಡರಲ್ಲಿ ಕಂಡುಬರುತ್ತದೆ ಬಹುಪತಿತ್ವವನ್ನು ಒಳಗೊಂಡಿರುವಂತಹ ಭಾಷಿಕರು ಅಂದ್ರೆ ತೋಡರು ಬಹುಪತಿತ್ವವನ್ನು ಒಳಗೊಂಡಿರತಕ್ಕಂತಹ ಜನಾಂಗ ಅಂದ್ರೆ ತೋಡ ಜನಾಂಗ ಅಂತ ತಿಳ್ಕೊಂಡು ಹೇಳ್ಬೇಕು ನೆಕ್ಸ್ಟ್ ಪ್ರಶ್ನೆ ಬರ್ತದೆ ಎಮ್ಮೆಯನ್ನು ಆರಾಧನೆ ಮಾಡುವ ಜನಾಂಗ ತೋಡರು ಇದು ಎಲ್ಲಪ್ಪ ಅಂತಂದ್ರೆ ಹೈಸ್ಕೂಲ್ ಟೀಚರ್ ಮತ್ತು ಪಿ ಯು ಕಾಲೇಜ್ ಲೆಕ್ಚರರ್ಸ್ ರಿಕ್ರೂಟ್ಮೆಂಟ್ನಲ್ಲಿ ಕೇಳಿರತಕ್ಕಂಥ ಪ್ರಶ್ನೆ ಇದು ಇವರು ಎಮ್ಮೆಯನ್ನು ಆರಾಧನೆ ಮಾಡ್ತಾರೆ ಹಸುವನ್ನು ಆರಾಧನೆ ಮಾಡುವಂತಹ ಸಂಸ್ಕೃತಿ ಅದು ದ್ರಾವಿಡದ್ದಾಗಿತ್ತು ಆದರೆ ಇದು ಉಲ್ಟಾ ಇದೆ ಎಮ್ಮೆಯನ್ನು ಆರಾಧನೆ ಮಾಡುವಂತಹ ಜನಾಂಗ ಇಲ್ಲಿ ಬಂತು ಅನ್ನೋದು ನೋಡ್ತೀವಿ ತೋಡರು ನೀಲಗಿರಿ ಭಾಗದಲ್ಲಿ ಹೆಚ್ಚು ವಾಸ ಮಾಡುವಂತಹ ಈ ಒಂದು ಜನಾಂಗ ತೋಡ ಭಾಷೆಯನ್ನು ಮೊಟ್ಟ ಮೊದಲು ಗುರುತಿಸಿರ್ತಕ್ಕಂತಹ ವಿದ್ವಾಂಸ ಯಾರು ಅನ್ನುವಂಥ ಪ್ರಶ್ನೆ ಬರ್ತದ ಬಿ ಸ್ಮಿತ್ ಅನ್ನುವಂತಹ ಭಾಷಾ ವಿಜ್ಞಾನಿ ಮೊಟ್ಟ ಮೊದಲು ತೋಡ ಭಾಷೆಯ ಲಕ್ಷಣಗಳನ್ನು ಗುರುತಿಸಿದ ಮತ್ತು ತೋಡರ ಸಂಸ್ಕೃತಿಯನ್ನು ಆಳವಾಗಿ ಅಧ್ಯಯನ ಮಾಡಿ ಅಲ್ಲಿರ್ತಕ್ಕಂತಹ ವಿಭಿನ್ನ ಆಚಾರ ವಿಚಾರಗಳನ್ನು ಕೃತಿಗೆ ಇಳಿಸುವಂತಹ ಕೆಲಸವನ್ನು ಮಾಡಿದ ದೊಡ್ಡ ವಿದ್ವಾಂಸ ಅಂತಂದ್ರೆ ಬಿ ಸ್ಮಿತ್ ಅವರು ಆಗ್ತಾರೆ ಪದಾಂತ್ಯ ಸ್ವರವನ್ನು ಲೋಪ ಮಾಡಿಕೊಳ್ಳುವ ಹಾಗೂ ರಳವನ್ನು ಉಳಿಸಿಕೊಂಡಿರುವ ಭಾಷೆ ರಳ ಅಂದ್ರೆ ಹಳೆಗನ್ನಡದ ಬಂಡಿಯ ರ ಪದಾಂತ್ಯ ಸ್ವರವನ್ನು ಲೋಪ ಮಾಡಿಕೊಳ್ಳುವ ಹಾಗೂ ರಳಕಾರವನ್ನು ಉಳಿಸಿಕೊಂಡಿರುವ ಭಾಷೆ ಯಾವುದು ಅಂದ್ರೆ ಅದು ಕೋತ ಭಾಷೆ ಆಗುತ್ತದೆ ಸಾಮಾನ್ಯವಾಗಿ ದ್ರಾವಿಡ ಭಾಷೆಗಳ ಲಕ್ಷಣ ಏನಿದೆ ಅಂದ್ರ ಪದಾಂತದ ವ್ಯಂಜನಗಳಿಗೆ ಸ್ವರ ಸೇರಿಸಿಕೊಳ್ತಾವ ಅವನ್ ಅನ್ನುವಂಥದ್ದಕ್ಕೆ ಅವನು ಉಕಾರ ಸೇರಿಸಿ ಅವನೂ ಮಾಡ್ಕೊಳ್ತಾವ ಸುಮಾರು ದ್ರಾವಿಡ ಭಾಷೆಗಳು ಆದರೆ ಕೋತ ಅನ್ನುವ ಭಾಷೆ ಈಗಿದೆಯಲ್ಲ ಪದಾಂತ್ಯದಲ್ಲಿರ್ತಕ್ಕಂಥ ಸ್ವರ ಲೋಪ ಮಾಡಿಕೊಂಡು ಅದು ವ್ಯಂಜನ ಮಾಡ್ಕೊಂಬಿಡ್ತದೆ ಅವನೂ ಇದ್ದದ್ದನ್ನು ಅವನ್ ಮಾಡ್ಕೊಂಬಿಡ್ತದೆ ಹಾಗಾಗಿ ಪದಾಂತ್ಯ ಸ್ವರವನ್ನು ಲೋಪ ಮಾಡಿಕೊಳ್ಳುವ ಹಾಗೂ ಹಳೆಗನ್ನಡದ ರ ಅದಕ್ಕೆ ನಾವು ರಳ ಅಂತ ಕರಿತೀವಿ ಆ ರಳಕಾರವನ್ನು ಉಳಿಸಿಕೊಂಡಿರುವ ಭಾಷೆ ಯಾವುದು ಅಂದರೆ ಕೋತ ಭಾಷೆ ಎನ್ನುವುದಾಗುತ್ತದೆ ಬಹಳ ಮುಖ್ಯವಾದ ಪ್ರಶ್ನೆ ತಮಗೋಸ್ಕರ ಹುಡುಕಾಡಿ ತಂದು ತಮಗೆ ಇದನ್ನ ಕೊಟ್ಟಿದ್ದೇನೆ ಆದಿಪಕಾರವನ್ನು ಉಳಿಸಿಕೊಂಡಿರುವ ಭಾಷೆ ನೋಡ್ರಿ ಪಾಲು ಹಾಲು ನೋಡ್ರಿ ನಾವು ಹಾಲು ಪಕಾರ ಹಕಾರ ಮಾಡ್ಕೊಂಡಿದ್ದೀವಿ ಪೂರ್ವದ ಹಳೆಗನ್ನಡದ ಒಂದು ರೀತಿ ಇದ್ರೆ ಹಳೆಗನ್ನಡದ ಇನ್ನೊಂದು ರೀತಿ ಲಕ್ಷಣವನ್ನು ನಾವು ಕಾಣ್ತೀವಿ ಆದರೆ ಆದಿಯ ಪಕಾರವನ್ನು ಉಳಿಸಿಕೊಂಡಿರುವ ಭಾಷೆ ಅಂದರೆ ಕೋತ ಭಾಷೆ ಮತ್ತು ತೊದ ಭಾಷೆ ಎರಡೂ ಕೂಡ ಉಳಿಸ್ಕೊಂಡಾವ ನಾವು ಹಾಲು ಅಂತೀವಿ ಅವರು ಪಾಲು ಅನ್ನುವಂಥ ಶಬ್ದ ಆಧುನಿಕ ದಿನಮಾನಗಳಲ್ಲೂ ಕೂಡ ಬಳಸ್ಕೊಳ್ತಾರೆ ಹಾಗಾಗಿ ಪಕಾರವನ್ನು ಉಳಿಸಿಕೊಂಡಿರುವ ಭಾಷೆ ಎರಡು ಭಾಷೆಗಳು ಒಂದು ಕೋತ ಭಾಷೆ ಇನ್ನೊಂದು ತೊದ ಭಾಷೆ ಅಭಿವೃದ್ಧಿ ಹೊಂದಿದ ದ್ರಾವಿಡ ಭಾಷೆಗಳಲ್ಲಿಯೇ ಅತಿ ಹೆಚ್ಚು ಉಪಭಾಷೆಗಳನ್ನು ಒಳಗೊಂಡಿರ್ತಕ್ಕಂಥ ಭಾಷೆ ಯಾವುದು ಎಷ್ಟು ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ ಇದು ಕನ್ನಡದ ಉಪಭಾಷೆಗಳು ಸ್ವಲ್ಪದಾವ ಆದರೆ ಹಾಗೆ ಯಾವ ಡೆವಲಪ್ಡ್ ಲ್ಯಾಂಗ್ವೇಜಸ್ ಅಂತ ಕರೆಸಲ್ಪಟ್ಟಾವ ಅಭಿವೃದ್ಧಿ ಹೊಂದಿದ ಭಾಷೆಗಳಿವೆ ಆ ಅಭಿವೃದ್ಧಿ ಹೊಂದಿದ ಭಾಷೆಗಳಲ್ಲಿ ಅತಿ ಹೆಚ್ಚು ಉಪಭಾಷೆಗಳನ್ನು ಒಳಗೊಂಡಿರ್ತಕ್ಕಂಥ ಭಾಷೆ ಯಾವುದು ಅಂದರೆ ಅದು ಗೊಂಡಿ ಆಗ್ತದೆ ಹಾಗಾಗಿ ಇದನ್ನು ನಾವು ಗೊತ್ತಿಟ್ಕೊಂಡಿರಬೇಕು ನೆಕ್ಸ್ಟ್ ಪ್ರಶ್ನೆ ಬರ್ತದೆ ಗೊಂಡಿ ಭಾಷೆಯನ್ನು ಮೊಟ್ಟ ಮೊದಲು ಗುರುತಿಸಿದವರು ಯಾರು ವೈ ಸೈ ಇವರು ಹದಿನೆಂಟುನೂರ ನಲವತ್ನಾಲ್ಕನೇ ಇಸಿಯೊಳಗೆ ಗೊಂಡಿ ಭಾಷೆಯನ್ನು ಗುರುತಿಸ್ಕೊಂಡಿದ್ದಾರೆ ಹಾಗಾಗಿ ಇವರನ್ನು ನಾವು ಬರೀಬೇಕು ಇಲ್ಲೊಂದು ಕ್ವಶ್ನೆ ಕ್ವಶನ್ ನಿಮಗೆ ಚಿಕಿತ್ಸಕ ಬುದ್ಧಿಯಿಂದ ಏನು ಹೇಳಬೇಕು ವಯಸ್ತಿದ್ದೀನಿ ಅಂದರೆ ಕೆಲವೊಮ್ಮೆ ನಿಮಗೆ ಭಾಷೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಬಿಡ್ಬೋದು ಅವಾಗ ಅದ್ರ ಅರ್ಥ ಏನಂದ್ರೆ ಯಾವಾಗ ಸಂಶೋಧಿಸಲ್ಪಟ್ಟವು ಅನ್ನೋ ರೀತಿಯಲ್ಲಿ ಕೇಳುವ ಪ್ರಶ್ನೆ ಆಗ್ತದೆ ಹಾಗಾಗಿ ಕೊದ ತೊತ್ ಕೂತ ಕೊದ ತೊದ ಕೊಡವ ಇವನೊಂದು ಕಡೆ ಕೊಟ್ಟು ಇಸ್ವಿ ಕೊಟ್ಟು ಬಿಡೋದು ಇಲ್ಲ ಅಂತಂದರೆ ಆಯಾ ಭಾಷೆಯನ್ನು ಸಂಶೋಧಿಸಿರ್ತಕ್ಕಂತಹ ವಿದ್ವಾಂಸರನ್ನು ಒಂದು ಕಡೆ ಕೊಟ್ಟು ಭಾಷೆಗಳನ್ನು ಇನ್ನೊಂದು ಕಡೆ ಕೊಟ್ಟು ಹೊಂದಿಸಿ ಬರೆಯುವುದಕ್ಕೆ ಹೆಚ್ಚುವಂಥ ಪ್ರಶ್ನೆಗಳು ಕೂಡ ನಿಮಗೆ ಕೇಳೋ ಸಾಧ್ಯತೆ ಇರ್ತದೆ ಭಾಳ ಲಕ್ಷ್ಯ ವಹಿಸಿ ಆ ಥರದ ಪ್ರಶ್ನೆಗಳನ್ನು ನೀವು ಕ್ರಿಯೇಟ್ ಮಾಡಬೇಕು ಅಂತ ನನಗೆ ಅನಿಸ್ತಾ ಇದೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಪ್ರಶ್ನೆ ಬರ್ತದೆ ಕುಯಿ ಭಾಷೆಯನ್ನು ಮೊದಲು ಪತ್ತೆ ಹಚ್ಚಿದವರು ಯಾರು ಜಾನ್ ಪರ್ಸಿವಲ್ ಫ್ರೀ ಅನ್ನುವಂಥವರು ನೋಡ್ರಿ ಕುಯಿ ಕುವಿ ಕುಬಿ ಕೊಂಡ ಗೊಂಡಿ ಮಂಗ ಮಂಡ ಪೆಂಗು ಹಿಂದಿ ಅನ್ನುವಂಥ ಶಬ್ದಗಳು ಬರ್ತಾವೆ ಮಧ್ಯ ದ್ರಾವಡ ಭಾಷೆಗಳಲ್ಲಿ ಹಾಗಾಗಿ ಆ ಆ ಭಾಷೆಗಳ ಪೈಕಿ ಕುಯಿ ಭಾಷೆಯನ್ನು ಮೊಟ್ಟ ಮೊದಲು ಪತ್ತೆ ಹಚ್ಚಿದಂತಹ ವ್ಯಕ್ತಿ ಯಾರು ಅಂದರೆ ಜಾನ್ ಪರ್ಸಿವಲ್ ಫ್ರೀ ಅನ್ನುವಂಥ ವ್ಯಕ್ತಿ ಬರ್ತಾರೆ ಅವರು ಇದನ್ನು ಪತ್ತೆ ಹಚ್ಚಿದರು ನಾಯಕಿ ಕೊಲಾಮಿ ಭಾಷೆಯನ್ನು ಮೊಟ್ಟ ಮೊದಲು ಗುರುತಿಸಿದಂಥ ವ್ಯಕ್ತಿಗಳು ಯಾರು ಯಾಕಂದ್ರೆ ನಾಲ್ಕೇ ಇರ್ತಾವೆ ಉಪರ್ಜಿ ಗದಬ ನಾಯ್ಕಿ ಕೊಲಾಮಿ ಅಂತ ತಿಳ್ಕೊಂಡು ನಾಲ್ಕೇ ಭಾಷೆಗಳದ್ದು ಒಂದು ಗುಂಪಿದೆ ಆ ಪೈಕಿ ನಾಯ್ಕಿ ಮತ್ತು ಕುಲಾಮಿ ಭಾಷೆಗಳನ್ನು ಮೊಟ್ಟ ಮೊದಲು ಗುರುತಿಸಿರ್ತಕ್ಕಂತಹ ವ್ಯಕ್ತಿ ಯಾರು ಅಂದರೆ ಎಸ್ ಹಿಸ್ಲೋಪ್ ಅನ್ನುವಂಥ ವ್ಯಕ್ತಿ ಬರ್ತಾರೆ ಅವರು ಈ ಭಾಷೆಯನ್ನು ಮೊಟ್ಟ ಮೊದಲು ಗುರುತಿಸಿದರು ಕುರುಖ ಭಾಷೆಯ ಇನ್ನೊಂದು ಹೆಸರು ಏನು ಒರಾ ಓನ್ ಅಂತ ತಿಳ್ಕೊಂಡು ಕುರುಖ್ ಭಾಷೆ ಇದು ಕರೀತಾರೆ ಕುರುಕ್ ಮಾಲ್ತೋ ಮತ್ತು ಬ್ರಾಹುಹಿ ಅನ್ನುವಂಥ ಮೂರು ಭಾಷೆಗಳು ಮಾತ್ರ ಭಾಷೆ ಅನ್ನದು ಭಾರತವನ್ನು ಅಂದರೆ ಉತ್ತರ ಭಾರತದಲ್ಲಿ ಇವೆ ಅವುಗಳನ್ನು ಉತ್ತರ ದ್ರಾವಿಡ ಭಾಷೆಗಳು ಅಂತ ಕರೀತಾರೆ ಕುರುಕ್ ಮಾಲ್ತೋ ಮತ್ತು ಬ್ರಾವುಹಿ ಮೂರು ಭಾಷೆಗಳನ್ನು ಉತ್ತರ ದ್ರಾವಿಡ ಭಾಷೆಗಳು ಅಂತ ಕರೀತಾರೆ ಆ ಉತ್ತರ ದ್ರಾವಿಡ ಭಾಷೆಗಳ ಪೈಕಿ ಏನು ಬ್ರಾಹುಹಿ ಭಾಷೆ ಇದೆ ಆ ಬ್ರಾವುಹಿ ಭಾಷೆ ಭಾರತ ಬಿಟ್ಟು ಹೊರಗಡೆ ಇದೆ ಅಂತ ತಿಳ್ಕೊಂಡು ಈ ಹಿಂದಿನ ಹಲವಾರು ಪುಸ್ತಕಗಳಲ್ಲಿ ನಾವು ಓದ್ತಾ ಇದ್ವಿ ಇತ್ತೀಚಿನ ಕೆಲವು ಪುಸ್ತಕಗಳಲ್ಲಿ ಏನು ಬರ್ತಾ ಇದೆ ಅಂದ್ರೆ ಭಾರತವನ್ನು ಬಿಟ್ಟು ಹೊರಗಡೆ ಇರತಕ್ಕಂತಹ ಭಾಷೆಗಳ ಪೈ ಭಾಷೆಗಳು ಯಾವುವಂತ ತಿಳ್ಕೊಂಡು ಉರಾವೋನ್ ಅನ್ನುವಂಥ ಶಬ್ದನೂ ಕೊಟ್ಟಾರ ಇದರ ಅರ್ಥ ಏನಾಗ್ತದ ಉರಾವೋನ್ ಅನ್ನುವಂಥ ಭಾಷೆ ಭಾರತವನ್ನು ಬಿಟ್ಟು ಹೊರಗಡೆನೂ ಕೂಡ ಇದೆ ಇದರ ಅರ್ಥ ಕುರುಕ್ ಭಾಷೆಯು ಕೂಡ ಭಾರತ ಬಿಟ್ಟು ಹೊರಗಡೆನೂ ಕೂಡ ಮಾತಾಡುವಂಥ ಜನ ಇದ್ದಾರೆ ಅಂತ ಹಾಗಾಗಿ ಉರಾವೋನ್ ಅಂದರೆ ಬೇರೆಯಲ್ಲ ಕುರುಕ್ ಅಂದರೆ ಬೇರೆ ಅಲ್ಲ ಬ್ರಾಹಿ ಭಾಷೆ ಏನಿದೆ ಬ್ರಾಹಿ ಭಾಷೆ ಭಾರತ ಬಿಟ್ಟು ಹೊರಗಡೆ ಇದೆ ಹಾಗೆ ಕುರುಕ್ ಭಾಷೆನು ಕೂಡ ಭಾರತದಿಂದ ಹೊರಗಡೆ ಮಾತಾಡ್ ಮತ್ತು ಭಾರತದಲ್ಲೂ ಕೂಡ ಮಾತಾಡಲ್ಪಡ್ತದೆ ಅಥವಾ ಬಳಸಲ್ಪಡ್ತದೆ ಅನ್ನುವಂಥದ್ದು ಮುಖ್ಯವಾದ ಪಾಯಿಂಟು ಇಲ್ಲಿ ಆಗ್ತದೆ ಭಾರತದ ಹೊರಗಿರುವ ದ್ರಾವಿಡ ಭಾಷೆಗಳು ಹಾಕಿದ್ದೀನಿ ನೋಡ್ರಿ ಪ್ರಶ್ನೆ ಭಾರತದ ಹೊರಗಿರುವ ದ್ರಾವಿಡ ಭಾಷೆಗಳು ಯಾವುವು ಅನ್ನುವಂಥ ಪ್ರಶ್ನೆ ಬಂದರೆ ಬ್ರಾಹುಹಿ ಮತ್ತು ಹೂರಾವೋನ್ ಅನ್ನುವಂಥ ಭಾಷೆಗಳು ಬರ್ತವೆ ಅದನ್ನು ನೀವು ಗಮನಿಸ್ಕೋಬೇಕು ಬ್ರಾಹುಯ ಭಾಷೆಯನ್ನು ಮೊಟ್ಟ ಮೊದಲು ಗುರುತಿಸಿರುವಂಥ ವ್ಯಕ್ತಿ ಯಾರು ಪ್ರಶ್ನೆ ಕೇಳ್ಬೋದು ವಿಧ ವಿಧ ವಿದ್ಯಾರ್ಥಿಗಳೇ ಯಾಕಂದರೆ ಭಾಳ ಸ್ಪೆಷಲ್ ಗಳು ಬ್ರಾಹುಯಿ ಭಾಷೆಯಲ್ಲಿ ಬರ್ತಾವೆ ಅತ್ಯಂತ ಸಂಕ್ಷಿಪ್ತ ಲಿಂಗ ವ್ಯವಸ್ಥೆಯನ್ನು ಹೊಂದಿರುವ ಭಾಷೆಗಳು ಉತ್ತರ ದ್ರಾವಿಡ ಭಾಷೆಗಳಾಗ್ತವೆ ವಿಚಿತ್ರ ಏನಂದ್ರೆ ಉತ್ತರ ದ್ರಾವಿಡ ಭಾಷೆಯಲ್ಲಿ ಏಕವಚನ ಬಹುವಚನದ ಸ್ತ್ರೀಲಿಂಗ ರೂಪಗಳು ಸಿಗ್ತಾವೆ ಅದಿಲ್ ಅವೆಕ್ ಅಂತ ತಿಳ್ಕೊಂಡು ಸ್ತ್ರೀಲಿಂಗ ರೂಪಗಳು ಆಮೇಲೆ ಬೇರೆ ಬೇರೆ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ರೀತಿಯಾದ ಶಬ್ದಗಳನ್ನು ಬಳಸ್ತಾರ ಒದ್ ಒಫಕ್ ಒದ್ದಂದರೆ ಹೆಂಗಸರು ಒಫಕ್ ಅನ್ನುವಂಥ ಶಬ್ದ ಮುದಿ ಹೆಂಗಸರನ್ನು ಸೂಚಿಸುವಂಥ ಶಬ್ದ ಬರ್ತದೆ ಅದೆಲ್ ಅವೇಕ್ ಅನ್ನುವಂಥ ಶಬ್ದಗಳು ಬರ್ತಾವ ಹೀಗೆ ಏನಂತಂದ್ರೆ ಬ್ರಾಹಿ ಮೊದಲಾಗಿರ್ತಕ್ಕಂಥ ಉತ್ತರ ದ್ರಾವಿ ದ್ರಾವಿಡ ಭಾಷೆಗಳಲ್ಲಿ ಹೊಸ ರೀತಿಯಾದಂಥ ಪ್ರಯೋಗಗಳು ನಮಗೆಲ್ಲ ಸಿಗ್ತಾವೆ ಅಲ್ಲಿ ಬೇರೆ ಬೇರೆ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ರೀತಿಯಾದ ಪದಗಳನ್ನು ಬಳಸುವಂಥದ್ದು ಮತ್ತೆ ಏಕವಚನ ಬಹುವಚನಕ್ಕೆ ಸೆಪರೇಟ್ ಆಗಿರತಕ್ಕಂತಹ ಲಿಂಗ ಪ್ರತ್ಯಯಗಳು ನೋಡೋದಕ್ಕೆ ನಮಗೆ ಬ್ರಾಹುಹಿ ಮೊದಲಾಗಿರ್ತಕ್ಕಂತಹ ಉತ್ತರ ದ್ರಾವಿಡ ಭಾಷೆಗಳಲ್ಲಿ ಸಿಗ್ತದೆ ಈ ಬ್ರಾಹುಹಿ ಭಾಷೆಯನ್ನು ಮೊಟ್ಟ ಮೊದಲು ಗುರುತಿಸಿರ್ತಕ್ಕಂಥ ವ್ಯಕ್ತಿ ಅಂದರೆ ಆರ್ ಲೀಚ್ ಅವರು ಬರ್ತಾರೆ ಅದನ್ನು ನಾವು ಗಮನವಿಟ್ಟು ಓದಬೇಕು ಬ್ರಾಹುಹಿ ಅಕಾಡೆಮಿ ಇರುವಂತಹ ದೇಶ ಕ್ವೆಶನ್ ಆಗ್ಬೋದಂತ ಅನಿಸ್ತುತ್ತೆ ನನಗೆ ನೋಡ್ರಿ ಎಲ್ಲಿ ಯಾವ ಭಾಷೆ ಆಡ್ತಾರೆ ಅಲ್ಲಿನೇ ಅದರ ಅಕಾಡೆಮಿ ಇರಬೇಕಲ್ಲ ಹಾಗಾಗಿ ಬ್ರಾಹಿ ಭಾಷೆಯನ್ನ ಬ್ರಾಹಿ ಅಕಾಡೆಮಿ ಇರುವಂಥ ದೇಶ ಅಂದರೆ ಪಾಕಿಸ್ತಾನ ಪಾಕಿಸ್ತಾನದೊಳಗೆ ಕ್ವೇಟಾ ಅನ್ನುವಂಥ ಪ್ರದೇಶ ಬರ್ತದ ಆ ಕ್ವೇಟಾ ಪ್ರದೇಶದೊಳಗೆ ಬ್ರಾಹುಹಿ ಅಧ್ಯಯನ ಮಾಡೋದಕ್ಕೆ ಒಂದು ಅಕಾಡೆಮಿಯನ್ನೇ ಸ್ಥಾಪನೆ ಮಾಡಿದ್ದಾರೆ ಭಾಳ ಮುಖ್ಯವಾದ ಪಾಯಿಂಟು ಇದನ್ನು ನೀವು ಲಕ್ಷ್ಯ ವಹಿಸಿ ಓದ್ಕೊಂಡಿರಬೇಕು ಯಾವ ವಿಶ್ವವಿದ್ಯಾಲಯದಲ್ಲಿ ಬ್ರಾಹ್ಮಿ ಭಾಷೆಯನ್ನು ಅಧ್ಯಯನ ಮಾಡಲಾಗುತ್ತದೆ ನೋಡಿರಿ ಅಕಾಡೆಮಿ ಬೇರೆ ಐತೆ ಯಾವ ವಿಶ್ವವಿದ್ಯಾಲಯದಲ್ಲಿ ಬ್ರಾಹುಯಿ ಭಾಷೆಯನ್ನು ಅಧ್ಯಯನ ಮಾಡಲಾಗುತ್ತದೆ ಬಲೂಚಿಸ್ತಾನ ಆ ಬಲೂಚಿಸ್ತಾನದ ಯೂನಿವರ್ಸಿಟಿಯೊಳಗ ಬ್ರಾಹುಹಿ ಭಾಷೆಯನ್ನು ಅಧ್ಯಯನ ಮಾಡುತ್ತಾರೆ ಹಾಗಾದರೆ ಬ್ರಾಹುಹಿ ಸಾಮಾನ್ಯ ಭಾಷೆಯಲ್ಲ ವಿಶ್ವವಿದ್ಯಾಲಯ ಮಟ್ಟದಲ್ಲೂ ಕೂಡ ಅಧ್ಯಯನಕ್ಕೆ ಒಳಪಡುವಂತಹ ಉತ್ತರ ದ್ರಾವಿಡ ಭಾಷೆ ಭಾರತದಿಂದ ಹೊರಗಡೆಗೆ ಅಸ್ತಿತ್ವದಲ್ಲಿರ್ತಕ್ಕಂತಹ ಭಾಷೆ ಅಷ್ಟೇ ಅಲ್ಲದೆ ಅಕಾಡೆಮಿಯನ್ನು ಕೂಡ ಒಳಗೊಂಡ ಂತಹ ಭಾಷೆ ಏನಿದು ಬ್ರಾಹುಹಿ ಭಾಷೆ ಅಂತ ತಿಳ್ಕೊಂಡು ಆಗ್ತದ ಇದನ್ನು ಬಹಳ ಮುಖ್ಯವಾಗಿ ತಿಳ್ಕೋಬೇಕು ವಿದ್ಯಾರ್ಥಿಗಳೇ ಬ್ರಾಹುಯಿ ಭಾಷೆಯ ಅಧ್ಯಯನಕ್ಕೆ ಅಮೂಲ್ಯವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟವರು ಬ್ರೇ ನೋಡ್ರಿ ಬ್ರಾಹುಹಿ ಬ್ರೇ ಹಿಂಗ್ ನೆನ್ಪಿಟ್ಕೊಂಡ್ಬಿಡ್ಬೇಕು ಬ್ರಾಹುಹಿ ಅನ್ಬೇಕು ಬ್ರೇ ಅನ್ಬೇಕು ಬ್ರಾ ಬ್ರೇ ಇಷ್ಟೇ ಬ್ರಾಹು ಭಾಷೆಯನ್ನು ಅಧ್ಯಯನಕ್ಕೆ ಅಮೂಲ್ಯವಾದ ಕೊಡುಗೆಯನ್ನು ನೀಡಿರತಕ್ಕಂತಹ ವ್ಯಕ್ತಿ ಅಂದ್ರೆ ಯಾರಪ್ಪ ಬ್ರೇ ಇವರು ಭಾಳ ಅಧ್ಯಯನ ಮಾಡಿದರು ಕಕಾರ ತಾಳುವೀಕರಣ ವಿರುದ್ಧವಾಗಿರುವ ಭಾಷೆ ಯಾವುದು ನೋಡ್ರಿ ಕಕಾರ ತಾಲವೀಕರಣ ಅಂದ್ರೆ ಏನಪ್ಪಾ ಅಂದ್ರೆ ಕಕಾರ ಚಕಾರ ಆಗೋದು ಕೇಳ್ ಚೇಳ್ ಈ ರೀತಿ ಕೇಳ್ ಈಗ ಕೆಲ್ ಚೆಲ್ ಅಂತ ತಿಳ್ಕೊಂಡು ಬಳಸ್ತಾರ ಕಕಾರ ಚಕಾರ ಆಗೋದು ತಾಲವೀಕರಣ ಅಂತ ಕರೀತಾರೆ ಈ ಕಕಾರ ತಾಲವೀಕರಣ ವಿರುದ್ಧ ಅಂದ್ರೆ ಏನು ಚಕಾರ ಇದ್ದಿದ್ದು ಕಕಾರ ಆಗೋದು ಹೀಗೆ ಈ ಕಕಾರ ಇದ್ದದ್ದು ಚಕಾರವಾಗುವಂತಹ ಅಂದರೆ ಉಲ್ಟಾ ತಾಲವೀಕರಣ ಆಗುವಂತಹ ಭಾಷೆ ಯಾವುದಂದ್ರೆ ಅದು ಬ್ರಾಹುಯಿ ಭಾಷೆ ಆಗ್ತದ ಕಕಾರ ತಾಲವೀಕರಣ ದಕ್ಷಿಣ ದ್ರಾವಿಡ ಭಾಷೆಗಳ ಒಂದು ವೈಶಿಷ್ಟ್ಯ ಹಲವಾರು ದ್ರಾವಿಡ ಭಾಷೆಗಳಲ್ಲಿ ಕಕಾರ ತಾಲವೀಕರಣ ಸಂಭವಿಸ್ತದೆ ಆದರೆ ದ್ರಾವಿಡ ಭಾಷೆಯಾಗಿದ್ದು ಕೂಡ ಅದೇನ್ ಮಾಡಿದ ಕಕಾರ ತಾಲವೀಕರಣದ ಪ್ರಕ್ರಿಯೆಯನ್ನ ವಿರುದ್ಧ ದಿಕ್ಕಿನಲ್ಲಿ ಬಳಸ್ಕೊಂಡಿದೆ ಕ ಕಾರ ಚ ಆಗುವುದನ್ನು ಚಕಾರವನ್ನೇ ಕಕಾರವನ್ನಾಗಿ ಮಾಡ್ಕೊಂಡಿರ್ತಕ್ಕಂತಹ ಭಾಷೆ ಅಂತಂದ್ರೆ ಅದು ಬ್ರಾಹಿ ಭಾಷೆ ಆಗ್ತದ ನೆಕ್ಸ್ಟ್ ಪ್ರಶ್ನೆ ತುಳು ಭಾಷೆಯನ್ನು ಮೊಟ್ಟ ಮೊದಲು ಗುರುತಿಸಿದವರು ಯಾರು ಆರ್ ರಾಬರ್ಟ್ ಅನ್ನುವಂಥ ವ್ಯಕ್ತಿ ತುಳು ಭಾಷೆಯನ್ನು ಗುರುತಿಸಿದ್ರು ಇವರು ಏನು ಹೇಳ್ತಾರಂದ್ರೆ ತುಳು ಮತ್ತು ಕೊಡವ ಭಾಷೆಯ ಬಗ್ಗೆ ಭಾಳಷ್ಟು ಅಧ್ಯಯನ ಮಾಡ್ತಾರೆ ಇವರು ಇವ್ರೇನು ಏನು ಹೇಳ್ತಾರಂದ್ರೆ ಮೊಟ್ಟ ಮೊದಲು ದ್ರಾವಿಡ ಭಾಷೆಗಳಿಂದ ಮೂರು ಭಾಷೆಗಳು ಸಿಡಿದು ಹೊರಗಡೆ ಬಂದವು ಅಂದರೆ ಇದು ಇದು ನಿಮ್ಮ ಪ್ರಶ್ನೆಯೂ ಕೂಡ ದ್ರಾವಿಡ ಭಾಷೆಗೆ ಹೇಗೆ ಮೂಲ ದ್ರಾವಿಡ ಭಾಷೆಯಿಂದ ಹೆಂಗೆ ವಿಕಾಸವಂತಂದ್ರೆ ಮೊದಲು ಮೂಲ ದಕ್ಷಿಣ ದ್ರಾವಿಡ ಮೂಲ ಮಧ್ಯ ದ್ರಾವಿಡ ಮೂಲ ಉತ್ತರ ದ್ರಾವಿಡ ಅಂತ ತಿಳ್ಕೊಂಡು ಫಸ್ಟ್ ಮೂಲ 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 ಅಷ್ಟೇ ಒಡೆದು ಬಂದು ಆ ಮೂಲ ದ್ರಾವಿಡ ಮೂಲ ದಕ್ಷಿಣ ಮೂಲ ಮಧ್ಯ ಮೂಲ ದಕ್ಷಿಣ ಅಂತ ಏನು ಬರ್ತಾವ ಮೂಲ ಉತ್ತರ ಬರ್ತಾವಲ್ಲ ಅವುಗಳಿಂದ ಮತ್ತೆ ಭಾಷೆಗಳು ಸಿಡಿದು ಸಿಡಿದು ಮತ್ತೆ ಬೇರೆ ಮೂಲ ಮಧ್ಯ ಮೂಲ ದಕ್ಷಿಣ ಮಧ್ಯ ಅಂತ ತಿಳ್ಕೊಂಡು ಮತ್ತೆ ಅವು ಬೇರೆ ರೀತಿಯಲ್ಲಿ ವಿಂಗಡಿಸಲ್ಪಟ್ಟು ಹಾಗಾಗಿ ಇವ್ರು ಹೇಳ್ತಾರೆ ರಾಬರ್ಟ್ ಅವರು ಏನಂದರೆ ಮೂಲ ದಕ್ಷಿಣ ದ್ರಾವಿಡ ಭಾಷೆ ಒಡೆದಂಥ ಸಂದರ್ಭದಲ್ಲಿ ಇದು ದಕ್ಷಿಣ ಭಾ ದ್ರಾವಿಡ ಭಾಷೆಗೆ ಸೇರದೆ ಕರಾವಳಿ ಮೂಲಕವಾಗಿ ಒಂದು ಗುಂಪು ಏನಂತಂದ್ರೆ ಕರಾವಳಿ ಪ್ರದೇಶ ಸಮುದ್ರ ಮಾರ್ಗವಾಗಿ ಬಂದು ತುಳುನಾಡಿನಲ್ಲಿ ಇವರು ಬಂದು ನೆಲೆಸಿದರು ಹಾಗಾಗಿ ತುಳು ಮತ್ತು ಕೊಡವ ಭಾಷೆಗಳು ದಕ್ಷಿಣ ದ್ರಾವಿಡಕ್ಕೆ ಸೇರಿಸಬಾರದು ಅನ್ನುವಂಥ ವಾದನೂ ಕೂಡ ಆರ್ ರಾಬರ್ಟ್ ಅವರು ಹೇಳ್ತಾ ಇದ್ದಾರೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಆಗ್ತದೆ ವಿಪುಲವಾದ ಜಾನಪದ ಸಾಹಿತ್ಯವನ್ನು ಒಳಗೊಂಡಿರುವಂತಹ ದ್ರಾವಿಡ ಭಾಷೆ ಯಾವುದು ತುಳು ಅಂತ ಬರೀಬೇಕು ವಿಪುಲವಾದ ಜಾನಪದ ಸಾಹಿತ್ಯ ಇದೆ ತುಳು ಪಾಠನಗಳು ಅಂತ ಬರ್ತವೆ ಇದರಲ್ಲಿ ಭಾಳಷ್ಟು ಭಾಳಷ್ಟು ಶ್ರೀಮಂತವಾಗಿರ್ತಕ್ಕಂತಹ ಒಂದು ಜಾನಪದ ಸಂಸ್ಕೃತಿ ಸಂಸ್ಕಾರಗಳನ್ನು ನಾವು ನೋಡುತ್ತೇವೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಅಷ್ಟೇ ಅಲ್ಲದೆ ತುಳು ಭಾಷಿಕರು ನಿಜವಾಗಲೂ ಇವರೇನಂತಂದ್ರೆ ದ್ರಾವಿಡರನ್ನು ಪ್ರತಿನಿಧಿಸುವಂತಹ ಕ್ಯಾರೆಕ್ಟರ್ಸ್ಗಳು ನೋಡೋದಕ್ಕೆ ಅದೇ ಥರ ಹಾಳತ ನಿಲುವನ್ನು ಉಳ್ಳುವಂಥವರು ಮತ್ತು ದ್ರಾವಿಡರು ಅಂತ ಏನೇನು ಲಕ್ಷಣಗಳನ್ನು ವಿದ್ವಾಂಸರು ಕೊಡ್ತಾರ ಎಲ್ಲ ಲಕ್ಷಣಗಳನ್ನು ಕೂಡ ತುಳು ಭಾಷೆಯನ್ನು ಆಡುವಂತಹ ಜನರು ಪ್ರತಿನಿಧಿಸ್ತಾರೆ ಹಾಗಾಗಿ ತುಳು ಭಾಷೆ ಒಂದು ವಿಪುಲವಾದ ಜಾನಪದವನ್ನು ಒಳಗೊಂಡಿದೆ ಮತ್ತು ದ್ರಾವಿಡತನವನ್ನು ಉಳಿಸಿಕೊಂಡು ಬಂದಿರತಕ್ಕಂಥ ಜನಾಂಗನ ಕೂಡ ಅಲ್ಲಿ ಇದೆ ಎನ್ನುವುದನ್ನು ಇಲ್ಲಿ ನಾವು ತಿಳ್ಕೋಬೇಕು ನೆಕ್ಸ್ಟ್ ಪ್ರಶ್ನೆ ಬರ್ತದೆ ಶಬ್ದಾರಂಭದಲ್ಲಿ ಅನುಸ್ವಾರಗಳನ್ನು ಬಳಸುವ ಭಾಷೆ ಇದು ವಿಚಿತ್ರ ಐತ್ರ ಇದು ನಾವೆಲ್ಲ ಏನು ಓದ್ತೀವಿ ಅನುನಾಸಿಕ ಇರಲಿ ಅನುಸ್ವಾರ ಇರಲಿ ಇದು ಅಕಾರದ ಮುಂದೆ ಮತ್ತು ವರ್ಗೀಯ ಅವರ್ಗೀಯ ವ್ಯಂಜನಗಳ ಹಿಂದೆ ಬಳಸಲ್ಪಡ್ತದೆ ಅಂತ ನಾವು ಓದಿದ್ದೀವಿ ತುಳು ಒಂದು ಭಾಷೆ ಹಿಂಗೈತಲ್ಲ ಶಬ್ದದ ಆರಂಭದಲ್ಲಿನೇ ಅದು ಅನುಸ್ವಾರಗಳನ್ನು ಬಳಸಿಕೊಳ್ಳುತ್ತದೆ ಎನ್ನುವಂಥ ಮುಖ್ಯ ಪಾಯಿಂಟ್ ಬರ್ತದೆ ಎಷ್ಟು ವಿಚಿತ್ರ ಐತಿ ನೋಡ್ರಿ ಮೊದಲ ಸೊನ್ನೆ ಬರ್ಕೊಂಡು ಆಮೇಲೆ ಪದ ಬರಿಯುತ್ತೆ ಈ ಥರದ ಒಂದು ಪ್ರಯೋಗ ಶಬ್ದಾರಂಭದ ಪ್ರಯೋಗ ಇದು ತುಳು ಭಾಷೆಯಲ್ಲಿ ಕಂಡುಬರುತ್ತದೆ ಬಹಳ ಮುಖ್ಯ ಪಾಯಿಂಟ್ ನೆಕ್ಸ್ಟ್ ಪ್ರಶ್ನೆ ಬರ್ತದ ಉತ್ತರ ಮತ್ತು ಮಧ್ಯ ದ್ರಾವಿಡ ಭಾಷೆಯ ಅಂಶಗಳನ್ನು ಒಳಗೊಂಡಿರುವ ಭಾಷೆ ತುಳು ಭಾಷೆ ನೋಡ್ರಿ ಉತ್ತರ ದ್ರಾವಿಡ ಭಾಷೆಯ ಲಕ್ಷಣಗಳು ಕೂಡ ಇವೆ ಮಧ್ಯ ದ್ರಾವಿಡ ಭಾಷೆಗಳ ಲಕ್ಷಣಗಳನ್ನು ಕೂಡ ಇವೆ ಆದರೆ ದಕ್ಷಿಣ ದ್ರಾವಿಡ ಭಾಷೆಗೆ ಇದು ಸೇರಿಸಲ್ಪಟ್ಟಿದೆ ಹೆಂಗೈತು ನೋಡ್ರಿ ಉತ್ತರನೂ ಹೌದು ಮಧ್ಯನೂ ಹೌದು ದಕ್ಷಿಣನೂ ಹೌದು ಉತ್ತರ ಮಧ್ಯ ದ್ರಾವಿಡ ಭಾಷೆಯ ಅಂಶಗಳನ್ನು ಒಳಗೊಂಡು ದಕ್ಷಿಣ ದ್ರಾವಿಡ ಭಾಷೆ ಆಗಿರ್ತಕ್ಕಂತಹ ಭಾಷೆ ಯಾವುದು ಅಂದರೆ ಅದು ತುಳು ಭಾಷೆ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಆರ್ಯ ದ್ರಾವಿಡರ ನಡುವೆ ನಡೆದ ಸಂಗ್ರಾಮದಲ್ಲಿ ದ್ರಾವಿಡರ ಪರವಾಗಿ ನಿಂತು ಹೋರಾಟ ಮಾಡಿದ ನಾಯಕ ರುದ್ರ ನೋಡ್ರಿ ಬ್ರಹ್ಮ ವಿಷ್ಣು ರುದ್ರ ಅಂತ ಇಂತ್ರಿ ತ್ರಿಮೂರ್ತಿಗಳನ್ನು ಕರಿತೀವಿ ಇವರೆಲ್ಲ ಐತಿಹಾಸಿಕ ವ್ಯಕ್ತಿಗಳಾಗ್ತಾರೆ ಇವೆಲ್ಲವುಗಳನ್ನು ನಾವು ನೋಡ್ತಾ ಹೋದಾಗ ಒಂದು ಕಾಲ ಬಂತು ಆರ್ಯರು ಪ್ರಬಲರಾಗಿ ದ್ರಾವಿಡರ ಮೇಲೆ ದಾಳಿ ಮಾಡಿದರು ಆವಾಗ ದ್ರಾವಿಡರ ಪರವಾಗಿ ನಿಂತು ಆರ್ಯರನ್ನು ಸೋಲಿಸುವ ಕೆಲಸವನ್ನು ರುದ್ರ ಮಾಡಿದ ರುದ್ರ ಇದ್ನಂದರೆ ಪಾರ್ವತಿಯು ಕೂಡ ಇದ್ಲು ಹಾಗಾಗಿ ಇವೆಲ್ಲ ಏನಂತಂದ್ರೆ ನಮಗೆ ಐತಿಹಾಸಿಕ ವ್ಯಕ್ತಿಗಳಾಗಿ ಕಾಣ್ತಾರೆ ಭಾರತದ ಮಹಾಕಾವ್ಯಗಳು ಕೂಡ ನಡೆದು ಹೋಗಿರತಕ್ಕಂಥ ಘಟನೆಗಳನ್ನು ಸೂಚಿಸುತ್ತವೆ ಎನ್ನುವುದನ್ನು ಇತ್ತೀಚಿನ ಸಂಶೋಧನೆಗಳು ಸಮರ್ಥಿಸುತ್ತವೆ ಎನ್ನುವುದನ್ನು ಕೂಡ ಇಲ್ಲಿ ನಾವು ತಿಳ್ಕೊಬೇಕು ನೆಕ್ಸ್ಟ್ ಪ್ರಶ್ನೆ ಆರ್ಯ ದ್ರಾವಿಡ ಸಂಗ್ರಾಮದಲ್ಲಿ ಆರ್ಯರ ಪರವಾಗಿ ನಿಂತವನು ಯಾರು ವಿಷ್ಣು ನೋಡಿರಿ ನಮಗೆ ಹೆಂಗ ದ್ರಾವಿಡರಿಗೆ ಹೀರೋ ರುದ್ರ ಇದ್ನೋ ಆರ್ಯರ ಪರವಾಗಿ ನಿಂತು ಆರ್ಯರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನು ವಿಷ್ಣು ಮಾಡ್ತಿದ್ದ ಹಾಗಾಗಿ ವಿಷ್ಣು ಆರ್ಯರ ಪರವಾಗಿ ನಿಂತು ಹೋರಾಟ ಮಾಡಿದ ನಾಯಕ ಅಂತ ಗುರುತಿಸಲ್ಪಡ್ತಾನೆ ಇನ್ನು ಅವನಿಗೆ ಪುರಂದರ ಅಂತ ಕರೀತಾರ ಇದನ್ನೆಲ್ಲ ನಾವು ನೋಡಿದ್ದೀವಿ ವಿಷ್ಣುವಿಗೆ ಪುರಂದರ ಅಂತಾರ ಯಾಕಂದ್ರೆ ದ್ರಾವಿಡರ ಪುರ ಅಂತೇಳಿ ಕರೆಸಿಕೊಂಡ ಕೋಟೆಗಳನ್ನು ನಾಶ ಮಾಡುವ ಕೆಲಸವನ್ನು ಅವ್ನು ಮಾಡ್ತಿದ್ದ ಹಾಗಾಗಿ ಅವನಿಗೆ ಪುರಂದರ ಅಂತಂದೇಳಿ ಕರೀತಾರ ಪುರ ಅನ್ನುವಂಥ ಶಬ್ದ ಏನಿದೆಯಲ್ಲ ದ್ರಾವಿಡರು ಕಟ್ಟಿಕೊಂಡಿರ್ತಕ್ಕಂಥ ಕೋಟೆಗಳು ಇದ್ದವು ಅನ್ನುವಂಥದ್ದು ಮುಖ್ಯವಾದ ಮಾತು ಅಲ್ಲಿ ಬರ್ತದೆ ದ್ರಾವಿಡರ ಪೂಜಾ ವಿಧಾನ ಏನಿದೆಯಲ್ಲ ಇದು ಪಶುಕರ್ಮ ಮತ್ತು ಪುಷ್ಪಕರ್ಮ ಹಿಂಗೆ ಕೇಳ್ತಾರೆ ಪಶುಕರ್ಮ ಮತ್ತು ಪುಷ್ಪಕರ್ಮದ ಪೂಜಾ ವ್ಯವಸ್ಥೆಯನ್ನು ಒಳಗೊಂಡಿರ್ತಕ್ಕಂತಹ ಜನಾಂಗ ದ್ರಾವಿಡ ಜನಾಂಗ ಆರ್ಯ ಜನಾಂಗ ನಿಗ್ರೋ ಜನಾಂಗ ಆಸ್ಟ್ರಿಕ್ ಜನಾಂಗ ಯಾವ ಪ್ರಶ್ನೆ ಏನಾದರೂ ಕೇಳ್ಬೋದು ಹಾಗಾಗಿ ದ್ರಾವಿಡರು ಪಶುಕರ್ಮ ಮತ್ತು ಪುಷ್ಪಕರ್ಮದೊಳಗೆ ಅದರಲ್ಲಿ ಪೂಜೆ ಮಾಡ್ತಾಯಿದ್ರು ಇವರಿಗೆ ಬಲಿ ಕೊಡುವ ಪದ್ಧತಿ ದ್ರಾವಿಡರಲ್ಲಿ ಇರಲಿಲ್ಲ ನೆಕ್ಸ್ಟ್ ಪ್ರಶ್ನೆ ದ್ರಾವಿಡರ ಭಕ್ತಿ ನಿಷ್ಕಾಮ ನೋಡ್ರಿ ನಿಷ್ಕಾಮ ಭಕ್ತಿಯನ್ನು ಒಳಗೊಂಡು ಸೂಚಿಸುವಂತ ಅಥವಾ ಆಚರಿಸುವಂತಹ ಜನಾಂಗ ಯಾವುದು ಅಂದ್ರೆ ದ್ರಾವಿಡರ ಭಕ್ತಿ ಸಕಾಮ ಭಕ್ತಿ ಆರ್ಯರ್ದಿತ್ತು ನೆಕ್ಸ್ಟ್ ಕ್ವಶನ್ ಹಾಕಿದ್ದೀನಿ ನಾನು ಇಲ್ಲೇ ನೋಡ್ರಿ ಏನಂತಂದ್ರೆ ಆರ್ಯರ ಪೂಜಾ ವಿಧಾನ ಏನಿದೆಯಲ್ಲ ಇದು ಏನಂತಂದ್ರೆ ಸಕಾಮ ಭಕ್ತಿ ನೋಡ್ರಿ ನಿಷ್ಕಾಮ ಭಕ್ತಿ ದ್ರಾವಿಡರದು ಬರೀ ಪೂಜೆ ಮಾಡೋದಷ್ಟೇ ದೇವರೇ ನನಗೇನು ಕೊಡು ಅಂತ ದ್ರಾವಿಡರು ಕೇಳೋದಿಲ್ಲ ಆದರೆ ಆರ್ಯರು ನೀನು ತೆಗೆದುಕೋ ನನಗೆ ಕೊಡು ಹಾಗಾಗಿ ಅವರು ಯಜ್ಞ ಯಾಗಗಳನ್ನು ಮಾಡ್ತಿದ್ರು ಅದರ ಹಲವಾರು ವಸ್ತುಗಳನ್ನು ಹಾಕಿ ಹಾಕಿ ಸುಡ್ತಿದ್ರು ಸುಟ್ಟು ದೇವರೇ ನನಗಿದನ್ನು ಕೊಡು ಅಂತ ಕೇಳ್ತಿದ್ರು ಪುತ್ರಕಾಮಿಷ್ಠಿ ಯಾಗ ಮೊದಲಾದ ಯಾಗಗಳನ್ನು ನಾವು ನೋಡ್ತೀವಿ ಇವು ಆರ್ಯರು ಮಾಡುವಂಥ ಒಂದು ಪದ್ಧತಿ ಇದು ಹಾಗಾಗಿ ಇಲ್ಲಿ ಸಕಾಮ ಭಕ್ತಿಯನ್ನು ಆರ್ಯರಲ್ಲಿ ಕಾಣ್ತೀವಿ ನಿಷ್ಕಾಮ ಭಕ್ತಿಯನ್ನು ನಾವು ದ್ರಾವಿಡರಲ್ಲಿ ಕಾಣ್ತೇವೆ ಕಲೆ ಆಧ್ಯಾತ್ಮ ಯೋಗ ಕ್ಷೇತ್ರದಲ್ಲಿ ಇರುವ ಶ್ರೇಷ್ಠ ಸಂಸ್ಕೃತಿ ನೋಡಿರಿ ಕಲೆಯೊಳಗ ಶ್ರೇಷ್ಠತೆಯನ್ನು ಪಡ್ಕೊಂಡಿರ್ತಕ್ಕಂಥ ಸಂಸ್ಕೃತಿ ದ್ರಾವಿಡ ಸಂಸ್ಕೃತಿ ಆಧ್ಯಾತ್ಮ ಯೋಗ ಇವುಗಳ ಕ್ಷೇತ್ರದಲ್ಲಿ ಉತ್ತುಂಗ ಶಿಖರವನ್ನು ಮುಟ್ಟಿರ್ತಕ್ಕಂಥ ಸಂಸ್ಕೃತಿ ಅಂದರೆ ದ್ರಾವಿಡ ಸಂಸ್ಕೃತಿ ಆರ್ಯರಲ್ಲಿ ಕಲೆ ಇಲ್ಲ ಆಧ್ಯಾತ್ಮ ಇಲ್ಲ ಯೋಗ ಇಲ್ಲ ಇವೆಲ್ಲ ದ್ರಾವಿಡರ ಕೊಡುಗೆಗಳು ನೋಡ್ರಿ ಎಷ್ಟು ಅದ್ಭುತ ಇದೆ ನೆಕ್ಸ್ಟ್ ಪ್ರಶ್ನೆ ಬರ್ತದೆ ವಿವಾ ವಿಧವಾ ವಿವಾಹ ಮತ್ತು ವಿವಾಹ ವಿಚ್ಛೇದನಕ್ಕೆ ಅನುಮತಿ ನೀಡಿರುವ ಸಂಸ್ಕೃತಿ ನೋಡಿ ಹಾಗೆ ತಲೆ ತಲೆಗೊಳಿಸ್ಕೊಂಡು ಮನೆಯೊಳಗೆ ಕೂಡಬೇಕೇನು ಇಲ್ಲ ಅವರಿಗೂ ಬದುಕಿದೆ ಅಂತ ತಿಳ್ಕೊಂಡು ಬಹಳ ಹೃದಯ ಶ್ರೀಮಂತಿಕೆಯಲ್ಲೂ ಮೆರೆದಿರ್ತಕ್ಕಂತಹ ಸಂಸ್ಕೃತಿ ಇದು ದ್ರಾವಿಡರ ಸಂಸ್ಕೃತಿ ವಿಧವಾ ವಿವಾಹಕ್ಕೆ ಅನುಮತಿಯನ್ನು ಕೊಡ್ತು ವಿವಾಹ ವಿಚ್ಛೇದನಕ್ಕೂ ಕೂಡ ಅನುಮತಿ ಕೊಡ್ತು ನೋಡ್ರಿ ಡೈವರ್ಸು ಈಗಿಂದ ದ್ರಾವಿಡರ ಮೂಲ ಸಂಸ್ಕೃತಿ ರಕ್ತಗತವಾಗಿ ಬಂದಿರತಕ್ಕಂಥದ್ದು ಯಾಕಪ್ಪ ಗಂಡ ಹೆಂಡತಿ ಹೊಂದಾಣಿಕೆ ಆಗಲ್ಲ ಬಿಟ್ಟು ಬಿಡ್ರೆ ಕಡೆ ನಿನ್ನ ದಾರಿ ಬೇರೆ ನನ್ನ ದಾರಿ ಬೇರೆ ಅಂತ ತಿಳ್ಕೊಂಡು ವಿವಾಹ ವಿಚ್ಛೇದನಕ್ಕೂ ಕೂಡ ಅನುಮತಿ ಕೊಟ್ಟಿರ್ತಕ್ಕಂಥ ನೋಡ್ರಿ ಇವತ್ತು ನಾವು ಆಧುನಿಕ ಸಂಸ್ಕೃತಿ ಸಂಸ್ಕಾರ ಅಂತೀವಿ ದ್ರಾವಿಡರು ಆರಂಭದಲ್ಲಿ ಇದನ್ನು ರೂಢಿಸ್ಕೊಂಡಿದ್ರು ಅನ್ನೋದು ಬಹಳ ಮುಖ್ಯವಾದ ಅಂಶ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಬರ್ತದೆ ತೆರ ನೀಡುವ ಪದ್ಧತಿ ತೆರ ಅಂದ್ರೆ ಏನಂದ್ರ ಈಗ ನೋಡ್ರಿ ವರದಕ್ಷಿಣೆ ಮತ್ತು ತೆರ ಅನ್ನುವಂಥದ್ದು ಎರಡು ಬರ್ತದ ತೆರ ಅಂದ್ರ ಗಂಡಿನ ಕಡೆಯವರು ಹೆಣ್ಣು ಮಕ್ಕಳಿಗೆ ದುಡ್ಡು ಕೊಟ್ಟು ವಧು ದಕ್ಷಿಣೆಯನ್ನು ಕೊಟ್ಟು ಮದುವೆ ಆಗುವುದು ತೆರ ನೀಡುವ ಪದ್ಧತಿ ಎಂದು ಕರೀತಾರ ಇದು ದ್ರಾವಿಡರ ಸಂಸ್ಕೃತಿಯಲ್ಲಿತ್ತು ದ್ರಾವಿಡ ಸಂಸ್ಕೃತಿಯಲ್ಲಿ ಸ್ತ್ರೀಯರಿಗೆ ಬಹಳ ಅಪಾರವಾದ ಗೌರವ ಇತ್ತು ಅನ್ನೋದನ್ನ ಇದು ಸೂಚಿಸ್ಕೊಡ್ತದ ವರದಕ್ಷಿಣೆ ನೀಡುವ ಪದ್ಧತಿ ಬಂತು ಇದು ಆರ್ಯ ಸಂಸ್ಕೃತಿಯೊಳಗೆ ಬರ್ತದ ನೋಡ್ರಿ ವರದಕ್ಷಿಣೆ ತಗೊಂತಿದ್ರು ಮಕ್ಕಳವ್ರು ಆರ್ಯರು ದ್ರಾವಿಡರು ಅವ್ರಿಗೆ ದುಡ್ಡು ಕೊಡೋ ಮದುವೆ ಆಗ್ತಿದ್ರು ನೋಡ್ರಿ ತೆರ ನೀಡುವ ಸಂಸ್ಕೃತಿ ದ್ರಾವಿಡರ್ದಾದ್ರ ವರದಕ್ಷಿಣೆ ನೀಡುವ ಸಂಸ್ಕೃತಿ ಏನಿದೆ ಇದು ಆರ್ಯ ಸಂಸ್ಕೃತಿ ಆಗಿದೆ ಮಾಂಸಾಹಾರ ಪ್ರಧಾನ ಸಂಸ್ಕೃತಿ ದ್ರಾವಿಡ ಸಂಸ್ಕೃತಿ ಈಗಾಗಲೇ ಪೂಜಾ ಪದ್ಧತಿ ನೋಡಿವಿ ಅಲ್ಲಿ ಕೂಡ ಕೋಳಿ ಕುರಿ ಬಲಿ ಇದ್ದಿದ್ದಿಲ್ಲ ಆದ್ರೆ ಊಟ ಮಾತ್ರ ಮಾಂಸ ತಿಂತಿದ್ರು ನಮ್ಮ ಮಂದಿ ದ್ರಾವಿಡರ ಸಂಸ್ಕೃತಿ ದ್ರಾವಿಡರ ಸಂಸ್ಕೃತಿಯಲ್ಲಿ ಮಾಂಸಾಹಾರ ಪದ್ಧತಿ ಇತ್ತು ಆರ್ಯ ಸಂಸ್ಕೃತಿಯಲ್ಲಿ ಸಸ್ಯಾಹಾರ ಪ್ರಧಾನ ಸಂಸ್ಕೃತಿ ಇತ್ತು ಉಲ್ಟಾ ಇದು ಪೂಜೆಯೊಳಗೆ ಇವರು ಹಿಂಸೆ ಮಾಡ್ತಿದ್ರು ಪೂಜೆಯೊಳಗೆ ನಮ್ಮಲ್ಲಿ ಹಂ ಅಹಿಂಸೆ ಇದೆ ನೋಡ್ರಿ ಪೂಜೆ ಅಹಿಂಸೆ ದ್ರಾವಿಡ್ರದು ಹಿಂಸೆ ಆರ್ಯಾರದು ಆಹಾರ ಹಿಂಸೆ ದ್ರಾವಿಡ್ರದು ಅಹಿಂಸೆ ಆರ್ಯಾರದು ಎಷ್ಟು ವಿಚಿತ್ರ ಐತಿ ನೋಡ್ರಿ ಉಲ್ಟಾ ಇದೆ ಹಾಗಾಗಿ ಇದನ್ನ ಬಹಳಷ್ಟು ಚಿಕಿತ್ಸಕ ಬುದ್ಧಿಯಿಂದ ನಾವು ಓದಬೇಕಾಗ್ತದ ಮಾತೃ ಪ್ರಧಾನ ಸಂಸ್ಕೃತಿ ದ್ರಾವಿಡ ಸಂಸ್ಕೃತಿ ಇಲ್ಲಿ ನಮ್ಮ ವಾಮದ ಪದವು ಮೊದಲಾಗಿರ್ತಕ್ಕಂಥ ಆ ಭಾಗದೊಳಗೆ ಇನ್ನೂ ಕೂಡ ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆ ಇದೆ ಮಕ್ಕಳನ್ನು ಶಾಲೆಗೆ ಅಡ್ಮಿಷನ್ ಮಾಡಿಸಿದ್ರೆ ಮಕ್ಕಳೊಂದಿಗೆ ತಾಯಿ ಹೆಸರನ್ನು ಬರೀತಾರೆ ಆಮೇಲೆ ಮದುವೆ ಮಾಡಿಕೊಂಡಿರ್ತಕ್ಕಂಥ ಪುರುಷನೊಬ್ಬನು ತನ್ನ ಮನೆಗೆ ವಧುವನ್ನು ಕರೆಸಿಕೊಳ್ಳದೆ ವಧುವಿನ ಮನೆಗೆ ತಾನೇ ಹೋಗಿಬಿಡ್ತಾನೆ ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು ಇದು ಇದನ್ನು ನಾವು ಕೇಳಿ ತಿಳ್ಕೊಂಡಿದ್ದೀವಿ ನಮ್ಮ ಸ್ನೇಹಿತರಿಂದ ಅಲ್ಲಿ ಏನಂದ್ರೆ ಇನ್ನೂ ಕೂಡ ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆ ಇದೆ ಮಾತೇನೇ ಸಂಪೂರ್ಣವಾಗಿ ಮನೆಯ ಜವಾಬ್ದಾರಿಯನ್ನು ನಿಭಾಯಿಸುವಂತ ಒಂದು ಪದ್ಧತಿ ಮಾತೆಯರಿಗೆ ಗೌರವ ಕೊಡುವಂಥ ಒಂದು ಸಂಸ್ಕಾರ ದ್ರಾವಿಡರ ಸಂಸ್ಕಾರ ಆಗಿದೆ ಇನ್ನು ಪಿತೃಪ್ರಧಾನ ಸಂಸ್ಕೃತಿ ಆರ್ಯ ಸಂಸ್ಕೃತಿಯಲ್ಲಿ ಇದೆ ಅನ್ನೋದನ್ನು ನಾವು ನೋಡಬೇಕು ಪ್ರೌಢ ವಿವಾಹ ಜಾರಿಯಲ್ಲಿರುವ ಸಂಸ್ಕೃತಿ ದ್ರಾವಿಡ ಸಂಸ್ಕೃತಿ ನೋಡ್ರಿ ಅದಕ್ಕೆ ನಮ್ಮ ಏನು ಭಾರತೀಯ ಸಂವಿಧಾನ ಐತೆ ವಯಸ್ಸು ಗಂಡಿಗೆ ಇಷ್ಟಿರಬೇಕು ಎಣ್ಣೆಗೆ ಇಷ್ಟು ಇರಬೇಕು ಅಂತ ಇತ್ತೀಚಿಗೆ ಇಪ್ಪತ್ತೊಂದು ಇಪ್ಪತ್ತೊಂದು ಇಬ್ಬರಿಗೂ ಮಾಡಕತ್ತಾರ ಹದಿನೆಂಟು ವರ್ಷ ತುಂಬಿದ ಹೆಣ್ಣು ಇಪ್ಪತ್ತೊಂದು ವರ್ಷ ತುಂಬಿದ ಗಂಡು ಇವರನ್ನ ಮದುವೆ ವಯಸ್ಸು ಅಂತ ಕನ್ಸಿಡರ್ ಮಾಡಬೇಕು ಅಂತ ತಿಳ್ಕೊಂಡು ಸಂವಿಧಾನ ಏನು ಹೇಳ್ತು ಇದರ ಹಿಂದೆ ದ್ರಾವಿಡ ಸಂಸ್ಕೃತಿ ಇದೆ ಅಪ್ಲೈಡ್ ಕ್ವಶನ್ಸ್ ಹೀಗೆ ಆಗ್ಬೋದು ಏನಂದ್ರ ಪ್ರೌಢ ವಿವಾಹ ಪದ್ಧತಿ ಭಾರತೀಯ ಸಂವಿಧಾನಕ್ಕೆ ಯಾರ ಕೊಡುಗೆ ಆರ್ಯರ ಕೊಡುಗೆ ಅಥವಾ ದ್ರಾವಿಡರ ಕೊಡುಗೆ ಏನು ಹೇಳಬೇಕಿಲ್ಲಿ ದ್ರಾವಿಡರ ಕೊಡುಗೆ ತಿಳ್ಕೊಂಡು ಹೇಳಬೇಕು ಪ್ರೌಢ ವಿವಾಹ ಪದ್ಧತಿ ಇಲ್ಲಿತ್ತು ಬಾಲ್ಯ ವಿವಾಹ ಪದ್ಧತಿ ಜಾರಿಯಲ್ಲಿರುವ ಸಂಸ್ಕೃತಿ ಏನಿದೆ ಇದು ಆರ್ಯ ಸಂಸ್ಕೃತಿ ಆಗುತ್ತದೆ ಸಣ್ಣ ಮಕ್ಕಳಿದ್ದಾಗ ಲಗ್ನ ಮಾಡಿ ಕೂಡಿಸಿ ಆರ್ಯರು ಹಾಗಾಗಿ ಆರ್ಯರು ತಮ್ಮಂತಾವ್ ಶ್ರೇಷ್ಠ ಅನ್ಕೊಂಡಾರ ಅವರಲ್ಲೂ ಕೂಡ ಅವೈಜ್ಞಾನಿಕ ಪದ್ಧತಿಗಳಿದ್ದವು ಇದರ ಅರ್ಥ ದ್ರಾವಿಡರಲ್ಲಿ ಇಲ್ಲ ಅಂತಲ್ಲ ಇವರಲ್ಲೂ ಕೂಡ ಇದ್ದವು ಅನ್ನೋದು ಕೂಡ ಬಹಳ ಮುಖ್ಯ ಲೈಂಗಿಕ ಸ್ವಾತಂತ್ರ್ಯವಿರುವ ಸಂಸ್ಕೃತಿ ದ್ರಾವಿಡ ಸಂಸ್ಕೃತಿ ಮಲೆಗಳಲ್ಲಿ ಮದುಮಗಳು ಕಾನೂರು ಹೆಗ್ಗಡಿತಿ ಓದ್ತಾ ಹೋದ್ರೆ ನಮಗೆ ಅನಿಸ್ತದ ಲೈಂಗಿಕ ಸ್ವಾತಂತ್ರ್ಯದ ಅರಿವು ನಮಗಲ್ಲಿ ಬರ್ತದ ಅಂದರೆ ಇಲ್ಲಿ ಶೀಲ ಪ್ರಧಾನ ಸಂಸ್ಕೃತಿ ದ್ರಾವಿಡರದಲ್ಲ ಲೈಂಗಿಕ ಸ್ವಾತಂತ್ರ್ಯ ಇತ್ತಿಲ್ಲೆ ನೋಡ್ರಿ ಇದನ್ನ ಪಾಶ್ಚಾತ್ಯ ರೂಢಿಸ್ಕೊಂಡ್ರಂತ ನಾವ್ ಅಂತೀವಿ ಅಲ್ಲಿ ಲೈಂಗಿಕ ಸ್ವಾತಂತ್ರ್ಯ ಇದೆ ಲೈಂಗಿಕ ಸ್ವಾತಂತ್ರ್ಯವಿರುವ ಸಂಸ್ಕೃತಿ ಏನಿದೆಯಲ್ಲ ಇದು ದ್ರಾವಿಡ ಸಂಸ್ಕೃತಿ ಶೀಲ ಪ್ರಧಾನ ಸಂಸ್ಕೃತಿ ಏನಿದೆ ಇದು ಆರ್ಯ ಸಂಸ್ಕೃತಿ ಯಾವ್ದು ಶ್ರೇಷ್ಠನೋ ಯಾವ್ದು ಕನಿಷ್ಠನೋ ಗೊತ್ತಿಲ್ಲ ಆದರೆ ದ್ರಾವಿಡರು ಪ್ರಕೃತಿಯ ಆರಾಧಕರು ಪ್ರಕೃತಿಗೆ ಸಮೀಪವಿದ್ದವರು ಅಷ್ಟೇ ಅದನ್ನ ತಿಳ್ಕೊಬೇಕು ಪ್ರಕೃತಿಯಲ್ಲಿ ಹಸಿವು ನಿದ್ರೆ ನೀರಿಡಕ್ಕೆ ಹೇಗೇನೋ ಲೈಂಗಿಕ ಸ್ವಾತಂತ್ರ್ಯವು ಹಾಗೇ ತಿಳ್ಕೊಂಡಿರೋ ಅವರು ಹಾಗಾಗಿ ಲೈಂಗಿಕ ಸ್ವಾತಂತ್ರ್ಯವಿರುವ ಸಂಸ್ಕೃತಿ ದ್ರಾವಿಡದಾಗ್ತದ ಶೀಲ ಪ್ರಧಾನವಾಗಿರ್ತಕ್ಕಂಥ ಸಂಸ್ಕೃತಿ ಆರ್ಯ ಸಂಸ್ಕೃತಿ ಆಗ್ತದ ಶವ ಹೂಳುವ ಪದ್ಧತಿ ಇರುವಂತಹ ಸಂಸ್ಕೃತಿ ಏನಿದೆ ದ್ರಾವಿಡರ ಸಂಸ್ಕೃತಿ ಇದೆ ಎಷ್ಟು ನೋಡ್ರಿ ದ್ರಾವಿಡರು ಪ್ರಕೃತಿಯನ್ನು ಪೂಜಿಸುತ್ತಾರೆ ಪ್ರಕೃತಿಯನ್ನ ಹಾನಿ ಅಥವಾ ಹಾಳು ಮಾಡುವುದಕ್ಕೆ ದ್ರಾವಿಡರು ಬಯಸುವುದಿಲ್ಲ ನೋಡ್ರಿ ಹೇಗಿದೆ ಶವ ಹೂಳ್ತಿದ್ರು ಶವ ಅಲ್ಲೇ ಕೊಳತು ಪಂಚಭೂತಗಳಲ್ಲಿ ಅಲ್ಲೇ ಲೀನ ಆಗಿಬಿಡಬೇಕು ಅದು ನೆಲದಲ್ಲಿ ಉಳುವಂತ ಪದ್ಧತಿ ಇತ್ತು ಶವ ಸುಡುವ ಸಂಸ್ಕೃತಿ ಆರ್ಯರದಿತ್ತು ಇವರು ಸುಡ್ತಿದ್ರು ಪ್ರಕೃತಿ ಹಾಳು ಮಾಡ್ತಿದ್ರು ಪ್ರಕೃತಿ ಆರಾಧಕರು ಪ್ರಕೃತಿಯ ರಕ್ಷಣೆ ಕಡೆಗೆ ಲಕ್ಷ್ಯ ವಹಿಸಿದ್ರೆ ಇವರಿಗೆ ಪ್ರಕೃತಿ ಆರಾಧನೆ ಗೊತ್ತಿರಲಿಲ್ಲ ಹಾಗಾಗಿ ಇವರು ಶವವನ್ನು ಸುಡ್ತಾ ಇದ್ರು ಆ ಸಂಸ್ಕಾರ ಇವತ್ತು ಕೂಡ ರೂಢಿಯಲ್ಲಿದೆ ಇವತ್ತು ಕೂಡ ಮಾಡ್ತಾರೆ ಅದನ್ನು ಸುಡೋದು ಮಾಡ್ತಾರೆ ಉಳೋದನ್ನು ಕೂಡ ಮಾಡ್ತಾರೆ ಕುದುರೆಗೆ ಪ್ರಾಧಾನ್ಯವಿರುವ ಸಂಸ್ಕೃತಿ ಆರ್ಯ ಸಂಸ್ಕೃತಿ ಕುದುರೆ ಭಾರತೀಯರದು ಅಲ್ಲ ದ್ರಾವಿಡ್ರದ್ದಲ್ಲ ಆರ್ಯರು ಬಂದ ಮೇಲೆ ಪ್ರಾಣಿ ತೊಗೊಂಬಂದರು ಹಾಗಾಗಿ ಕುದುರೆ ಅನ್ನುವಂಥ ಶಬ್ದವೇ ಕನ್ನಡದಲ್ಲಿ ಮತ್ತು ದ್ರಾವಿಡ ಭಾಷೆಗಳಲ್ಲಿ ಇಲ್ಲ ಕೊನೆಗೆ ಅದನ್ನು ನೋಡಿ ರೂಢಿಸ್ಕೊಂಬಿಟ್ರು ಅದಕ್ಕೆ ಇವುಳಿ ಉಳ್ಳಿ ಅಂತ ತಿಳ್ಕೊಂಡು ದ್ರಾವಿಡವು ಮೂಲ ದ್ರಾವಿಡ ಭಾಷೆಯಲ್ಲಿ ಬಳಸ್ಕೊತಾರೆ ಇವುಳಿ ಉಳ್ಳಿ ಕುದುರೆಗೆ ಬಳಸ್ಕೊತಾರೆ ಯಾಕಂದ್ರೆ ಕುದುರೆ ಅನ್ನೋದಿಲ್ಲ ನಾವು ಕುದುರೆ ಬಳಸ್ಕೊಂಡ್ವಿ ತೆಲುಗಿನವರು ಗುರ್ರಮು ಅಂತ ಬಳಸ್ಕೊಂಡ್ರು ಯಾಕಂದ್ರೆ ನಮ್ಮಲ್ಲಿ ಆರಂಭದಲ್ಲಿ ಘೋಷದಿನಿಮಗಳು ಇವೆ ತಮಿಳಿನಲ್ಲಿ ಇಲ್ಲ ತಮಿಳಿನಲ್ಲಿ ಕುದುರೆ ಅನ್ನುವಂಥ ಶಬ್ದಕ್ಕೆ ಇಲ್ಲವೇ ಇಲ್ಲ ಕೊನೆಗದನ್ನು ಉಡಿಸ್ಕೊಂಡ್ರೆ ಇವುಳಿ ಅಂತ ತಿಳ್ಕೊಂಡು ಹಾಗಾಗಿ ಕುದುರೆಗೆ ಪ್ರಾಧಾನ್ಯತೆಯನ್ನು ನೀಡುವ ಸಂಸ್ಕೃತಿ ಅಂದರೆ ಆರ್ಯ ಸಂಸ್ಕೃತಿ ಆಗ್ತದೆ ಕುದುರೆಯನ್ನು ಬಳಸ್ಕೊಂಡು ರಥ ಮೊದಲಾಗಿರ್ತಕ್ಕಂಥ ಇವುಗಳನ್ನು ರಥ ಕುದುರೆ ಸವಾರಿ ಹೀಗೆ ಕುದುರೆಗೆ ಸಂಬಂಧಪಟ್ಟಂಥ ಆಟಗಳು ಊಟಗಳು ಜೀವನ ಶೈಲಿ ಹೆಚ್ಚು ನಮಗೆ ಕಂಡುಬರೋದು ಆರ್ಯರಲ್ಲಿ ನಿಯೋಗ ಪದ್ಧತಿ ಅಂತ ಬರ್ತದ ಇದು ಆರ್ಯರ ಪದ್ಧತಿ ವಿದ್ಯಾರ್ಥಿಗಳೇ ನಿಯೋಗ ಅಂತಂದರೆ ಇದು ದ್ರಾವಿಡರಲ್ಲೂ ಕೂಡ ಕೆಲವೊಮ್ಮೆ ಕಂಡು ಅಂತ ಅನ್ನಿಸ್ತದೆ ನಮಗೆ ಪರ್ವದಲ್ಲಿ ಬಂದು ನೋಡಿದಂಥ ಸಂದರ್ಭದಲ್ಲಿ ವಾಲಿ ಸತ್ತು ಹೋಗಿರ್ತಾನೆ ಆವಾಗ ವಾಲಿಯ ಹೆಂಡತಿಯನ್ನು ಈಕೆ ವಾಲಿಯ ಹೆಂಡತಿಯನ್ನು ಸುಗ್ರೀವ ಮದುವೆಯಾಗಿಬಿಟ್ಟಿರ್ತಾನೆ ಅನ್ನೋದನ್ನು ನಾವು ನೋಡ್ತೀವಿ ಹಾಗೆ ನಿಯೋಗ ಪದ್ಧತಿ ಅಂತಂದ್ರೆ ಒಬ್ಬ ಹೆಣ್ಣುಮಗಳ ತೀರಿ ಹೋದ್ ಒಬ್ಬ ಹೆಣ್ಣು ಮಗಳ ಪತಿ ತೀರಿ ಹೋದ್ರೆ ಆಕೆ ಇನ್ನೊಬ್ಬರೊಂದಿಗೆ ಮದುವೆ ಒಂದು ರೀತಿ ವಿಧವಾಹ ವಿಧವಾ ಪುನಃ ಪುನಃ ವಿವಾಹ ಅಂತಂದಂಗೆ ಒಂದರ್ಥ ಈ ಕುಂತಿ ಏನಿದ್ಲಲ್ಲ ಕುಂತಿ ನಿಯೋಗ ಪದ್ಧತಿಯಿಂದ ಏನು ಮಾಡಿದ್ಲು ಮಕ್ಕಳನ್ನು ಪಡ್ಕೊಂಡಿದ್ಲು ಅಷ್ಟೇ ಅಲ್ಲದೆ ಇವರೇನು ಧೃತರಾಷ್ಟ್ರ ಇವರೇನು ಕೌರವರು ಧೃತರಾಷ್ಟ್ರ ಪಾಂಡವ ಮತ್ತು ವಿಧುರ ಹುಟ್ಟಿದ್ರಲ್ಲ ಇದು ನಿಯೋಗ ಪದ್ಧತಿ ಅಂತ ಕರೀತಾರ ಇದರಲ್ಲಿ ಮತ್ತೆ ಅನುಲೋಮ ವಿಲೋಮ ಅಂತ ತಿಳ್ಕೊಂಡು ಬರ್ತದೆ ಮೇಲ್ವರ್ಗದವರು ಮೇಲ್ವರ್ಗದ ಪುರುಷ ಕೆಳವರ್ಗದ ಸ್ತ್ರೀಯನ್ನು ಮದುವೆ ಆದರೆ ಮದುವೆಯಾಗಿ ಮಕ್ಕಳನ್ನು ಪಡ್ಕೊಂಡ್ರೆ ಅದು ಅನುಲೋಮ ಅಂತ ಕರೀತಾರೆ ವಿಲೋಮ ಅಂದ್ರೆ ಕೆಳವರ್ಗದ ಪುರುಷ ಮೇಲ್ವರ್ಗದ ಸ್ತ್ರೀ ಲಗ್ನ ಅದರ ವಿಯೋಗ ಅಂತ ಕರೀತಾರೆ ಅವರಿಂದ ಜನಿಸುವಂಥ ಮಕ್ಕಳಿಗೆ ಮತ್ತೆ ಬೇರೆ ಬೇರೆ ಹೆಸರನ್ನು ಕೊಡ್ತಾರ ಈ ಪದ್ಧತಿ ಒಂದು ಹೆಚ್ಚು ನಮಗೆ ಕಂಡುಬರೋದಂದ್ರೆ ಆರ್ಯರಲ್ಲಿ ಕಂಡು ಬರ್ತದೆ ಅನ್ನುವಂಥದ್ದು ಮುಖ್ಯ ದ್ರಾವಿಡ ಜನಾಂಗದ ಅಸ್ತಿತ್ವವನ್ನು ಖಚಿತಗೊಳಿಸಿದವರು ಯಾರು ಭಾಳ ಇಂಪಾರ್ಟೆಂಟ್ ಕ್ವಶನ್ ವಿದ್ಯಾರ್ಥಿಗಳೇ ಲಕ್ಷ್ಯ ವಹಿಸಬೇಕು ದ್ರಾವಿಡ ಜನಾಂಗದ ಅಸ್ತಿತ್ವ ಇತ್ತೋ ಇಲ್ಲೋ ಅದನ್ನು ಖಚಿತಪಡಿಸಿದವರು ಯಾರಂದ್ರೆ ಇರಾವತನ್ ಮಹಾದೇವನ್ ಅಂತ ಬರ್ತಾರೆ ಬಹಳ ಮುಖ್ಯ ಪ್ರಶ್ನೆ ಲಕ್ಷ್ಯ ವಹಿಸ್ಕೊರಿ ನೆಕ್ಸ್ಟ್ ಪ್ರಶ್ನೆ ದ್ರಾವಿಡ ಜನಾಂಗದ ಅಸ್ತಿತ್ವವನ್ನು ನಿರೂಪಿಸಿದ ಒಂದು ಭಾಷಾ ವಿಜ್ಞಾನಿ ಅಥವಾ ವಿದ್ವಾಂಸ ಯಾರು ಅಂದರೆ ಆರ್ ಬಾಲಕೃಷ್ಣನ್ ಮೊದಲ ಪ್ರಶ್ನೆ ಏನಿತ್ತು ನೋಡ್ರಿ ದ್ರಾವಿಡ ಜನಾಂಗದ ಅಸ್ತಿತ್ವವನ್ನು ಖಚಿತಗೊಳಿಸಿದವರು ಯಾರು ಅಂದರೆ ಇರಾವತನ್ ಮಹಾದೇವನ್ ಅಂತ ತಿಳ್ಕೊಂಡು ಆದರೆ ದ್ರಾವಿಡ ಜನಾಂಗದ ಅಸ್ತಿತ್ವವನ್ನು ನಿರೂಪಿಸಿದವರು ಯಾರಂದರೆ ಆರ್ ಬಾಲಕೃಷ್ಣನ್ ಅನ್ನುವಂತಹ ವ್ಯಕ್ತಿ ದ್ರಾವಿಡ ಭಾಷೆಗಳು ಸಂಸ್ಕೃತಿ ಸಂಸ್ಕೃತ ಜನ್ಯವಲ್ಲ ಎಂದವರು ಯಾರು ರಾಸ್ಮಸ್ ರಾಸ್ಕ್ ಅವರು ಹೇಳ್ತಾರೆ ದ್ರಾವಿಡ ಭಾಷೆಗಳು ಸಂಸ್ಕೃತ ಪರಿವಾರಕ್ಕೆ ಸೇರಿಲ್ಲ ಅವು ಸಂಸ್ಕೃತಕ್ಕಿಂತ ಭಿನ್ನ ಅಂತ ತಿಳ್ಕೊಂಡು ಹೇಳಿದವರು ಫ್ರಾನ್ಸಿಸ್ ಎಲ್ಲಿಸ್ ಎರಡನ್ನು ಒಂದು ಕಡೆ ಹಾಕಿನಿ ಸಂಸ್ಕೃತ ಜನ್ಯ ಅಲ್ಲ ರಾಸ್ಮಸ್ ರಾಸ್ ಫ್ರಾನ್ಸಿಸ್ ಎಲ್ಲಿಸ್ ಏನು ಹೇಳಿದ ಸಂಸ್ಕೃತ ಪರಿವಾರಕ್ಕೆ ಸೇರಿಲ್ಲ ಅಥವಾ ಸಂಸ್ಕೃತಕ್ಕಿಂತ ಭಿನ್ನ ಅನ್ನುವಂಥ ಮಾತನ್ನ ಹೇಳಿದರು ಇವು ಇಲ್ಲಿ ನಿಮಗೆ ಬೇಕು ಜರ್ನಿ ಆಫ್ ಸಿವಿಲೈಸೇಷನ್ ಇಂಡಸ್ ಟು ದೇ ಅನ್ನುವಂಥ ಒಂದು ಕೃತಿ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಕೃತಿ ಇದನ್ನು ಆರ್ ಬಾಲಕೃಷ್ಣನ್ ಅನ್ನುವಂಥ ವ್ಯಕ್ತಿ ನಿವೃತ್ತ ಐ ಎ ಎಸ್ ಅಧಿಕಾರಿ ಬಿಹಾರ್ ಭಾಗದಲ್ಲಿ ಇದ್ದಂತಹ ವ್ಯಕ್ತಿ ಇವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ದ್ರಾವಿಡ ಭಾಷೆಗಳ ಅಧ್ಯಯನವನ್ನು ಬಹಳಷ್ಟು ಖಚಿತವಾಗಿ ಮಾಡಿರ್ತಕ್ಕಂಥ ಒಬ್ಬ ವಿದ್ವಾಂಸ ಇವರು ಆರ್ ಬಾಲಕೃಷ್ಣನ್ ಜರ್ನಿ ಆಫ್ ಎ ಸಿವಿಲೈಸೇಷನ್ ಇಂಡಸ್ಟು ಆಯ್ದೆ ಎನ್ನುವಂಥ ಕೃತಿಯನ್ನು ಕೊಟ್ಟರು ಇದು ಮುಖ್ಯ ಐದು ಪ್ರಶ್ನೆ ರೀಕನ್ಸ್ಟ್ರಕ್ಷನ್ ಆಫ್ ಇಂಡಿಯನ್ ಪಾಪ್ಯುಲೇಷನ್ ಹಿಸ್ಟ್ರಿ ಎನ್ನುವಂಥ ಲೇಖನವನ್ನ ಯಾರು ಬರೀತಾರ ಟೋನಿ ಜೋಸೆಫ್ ಅವರು ಬರೀತಾರ ಬಹಳ ಮುಖ್ಯವಾದಂತ ಒಂದು ಲೇಖನ ಇದು ರೀಕನ್ಸ್ಟ್ರಕ್ಷನ್ ಆಫ್ ಇಂಡಿಯನ್ ಪಾಪ್ಯುಲೇಷನ್ ಹಿಸ್ಟ್ರಿ ಈ ಒಂದು ಕೃತಿಯನ್ನ ಟೋನಿ ಜೋಸೆಫ್ ಅವರು ಕೊಡ್ತಾರ ಬಹಳ ಮುಖ್ಯವಾದ ಪ್ರಶ್ನೆ ಆಗ್ತದ ಈ ಲೇಖನವನ್ನು ಪ್ರಕಟಿಸಿದ ಯಾವುದದು ರೀಕನ್ಸ್ಟ್ರಕ್ಷನ್ ಆಫ್ ಇಂಡಿಯನ್ ಪಾಪ್ಯುಲೇಷನ್ ಹಿಸ್ಟ್ರಿ ಅಂತ ಏನಿದೆಯಲ್ಲ ಈ ಲೇಖನವನ್ನು ಕೊಟ್ಟಿರ್ತಕ್ಕಂತಹ ಪತ್ರಿಕೆ ಯಾವುದಂದರೆ ನೇಚರ್ ಅನ್ನುವಂಥ ಪತ್ರಿಕೆ ಎರಡು ಸಾವಿರದ ಒಂಬತ್ತರಲ್ಲಿ ಸುಪ್ರಸಿದ್ಧವಾಗಿರತಕ್ಕಂಥ ಒಂದು ಪತ್ರಿಕೆ ಈ ನೇಚರ್ ಅನ್ನುವಂಥ ಪತ್ರಿಕೆ ಇದರಲ್ಲಿ ಇಂಡಿಯನ್ ಲ್ಯಾಂಗ್ವೇಜಸ್ ಇಂಡಿಯನ್ ಪಾಪ್ಯುಲೇಷನ್ ಹಿಸ್ಟ್ರಿ ಬರೆಯಲ್ಪಟ್ಟಿದೆ ಲೇಖನದ ಮೂಲಕ ಟೋನಿ ಜೋಸೆಫ್ ಅವರು ಬರೆದರು ಅನ್ನೋದು ಮುಖ್ಯವಾದಂಥ ಲೇಖನ ಆಗ್ತದೆ ದ್ರಾವಿಡರು ಭಾರತವನ್ನು ಪ್ರವೇಶಿಸಿದ್ದ ಉಲ್ಲೇಖ ಈಗ ಹಲವಾರು ವಿದ್ವಾಂಸರು ಬರೀತಾರೆ ಹೆಂಗೆ ಬಂದರು ಸಿಂಧೂ ನದಿ ನಾಗರಿಕತೆಯಲ್ಲಿ ದೊರೆತ ಮೂಳೆಗಳ ಡಿ ಎನ್ ಎ ಟೆಸ್ಟ್ ಮಾಡಿಸಿದರು ಆ ಡಿ ಎನ್ ಎ ಟೆಸ್ಟ್ ಹೇಳುವಂತಹ ಫಲಿತಾಂಶ ಮತ್ತು ತಾಮ್ರ ಯುಗದ ಬಗೆಗಿನ ಸಂಶೋಧನೆಗಳು ಒಂದೇ ರೀತಿ ಇದೆ ಅಂತ ತಿಳ್ಕೊಂಡು ಗುರುತಿಸಲ್ಪಟ್ಟು ಹಾಗಾಗಿ ಈ ದ್ರಾವಿಡರು ಯಾವ ರೀತಿ ಬಂದರು ಅಂದರೆ ಮೊದಲು ಯುರೋಪ್ ಖಂಡದಿಂದ ಮಧ್ಯ ಏಷ್ಯಾಕ್ಕೆ ಬಂದರು ಮಧ್ಯ ಏಷ್ಯಾದಿಂದ ಅಫ್ಗ ಅಫ್ಘಾನಿಸ್ತಾನಕ್ಕೆ ಬಂದರು ನಂತರ ಪಾಕಿಸ್ತಾನ ಮಾರ್ಗವಾಗಿ ಭಾರತದ ಸಿಂಧು ಬೈಲ್ ನಾಗರಿಕತೆ ಭಾರತಕ್ಕೆ ಬಂದರು ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರ ಅದೇ ಮಾರ್ಗದಲ್ಲಿ ಇನ್ನೂ ಕೂಡ ಹಲವಾರು ದ್ರಾವಿಡ ಭಾಷೆಗಳನ್ನು ಆಡುವಂಥ ಜನರು ಅಲ್ಲಲ್ಲಿ ಕಾಣ್ತಾ ಇರುವುದರಿಂದ ಅದು ಇದನ್ನೇ ಸಮರ್ಥಿಸುತ್ತದೆ ಅಂತ ತಿಳ್ಕೊಂಡು ವಿದ್ವಾಂಸರು ಹೇಳ್ತಾರ ಹಾಗಾಗಿ ದ್ರಾವಿಡರ ಮೂಲ ಅಂದರೆ ಎಲ್ಲಿ ಯಾವ ಖಂಡ ಯುರೋಪ್ ಖಂಡ ನೆಕ್ಸ್ಟ್ ಮಧ್ಯ ಏಷ್ಯಾ ಆ ನಂತರ ಆಫ್ಘಾನಿಸ್ತಾನ ಆ ನಂತರ ಪಾಕಿಸ್ತಾನ ನಂತರ ಭಾರತ ಇದನ್ನು ಕಾಲಾನುಕ್ರಮದಲ್ಲಿ ಹೊಂದಿಸಿ ಬರೆಯೋದಕ್ಕೂ ಕೂಡ ಕೇಳುವ ಸಾಧ್ಯತೆ ಇರುತ್ತದೆ ಸರಿಯಾಗಿ ಗುರುತಿಸಿಕೊಂಡು ಬರೀಬೇಕು ವಿದ್ಯಾರ್ಥಿಗಳೇ ಇದಕ್ಕೆ ಆಧಾರ ಏನು ಅಂತಂದ್ರೆ ಸಿಂಧೂ ನಾಗರಿಕತೆಯಲ್ಲಿ ದೊರೆತ ಮೂಳೆಗಳ ಎನ್ ಎ ಪರೀಕ್ಷೆ ಮತ್ತು ತಾಮ್ರ ಯುಗದ ಬಗೆಗಿನ ಸಂಶೋಧನೆಗಳು ಏನಿದಾವ ಎರಡೂ ಕೂಡ ಎರಡರಲ್ಲೂ ಕೂಡ ಸಾಮ್ಯತೆ ಕಂಡು ಬಂದಿದ್ದರಿಂದಾಗಿ ಏನಂದ್ರೆ ಇದನ್ನ ಹೇಳಲಾಗ್ತದ ನೆಕ್ಸ್ಟ್ ಪ್ರಶ್ನೆ ಬರ್ತದ ಮೂಲ ದ್ರಾವಿಡ ಭಾಷೆಯನ್ನು ಬಳಸುತ್ತಿದ್ದ ಜನಾಂಗ ಎಲ್ಲಿ ನೆಲೆಸಿತ್ತು ಅಂತ ಪ್ರಶ್ನೆ ಬರಬಹುದು ನೀವು ನೆನ್ಪಿಟ್ಕೋರಿ ಸಿಂಧೂ ನದಿಯ ದಡದಲ್ಲಿದ್ದ ಮೂಲ ದ್ರಾವಿಡ ಜನಾಂಗ ಮೂಲ ದ್ರಾವಿಡ ಭಾಷೆಯನ್ನು ಆಡುತ್ತಿತ್ತು ಸಿಂಧೂ ನದಿ ದಡದಲ್ಲಿ ಇದ್ದಂತಹ ಮೂಲ ದ್ರಾವಿಡ ಜನಾಂಗದ ಬಾಯಿಯಿಂದ ಮೂಲ ದ್ರಾವಿಡ ಭಾಷೆ ಅದು ವಿವರಿಸಲ್ಪಡ್ತಾ ಇತ್ತು ದ್ರಾವಿಡ ಭಾಷೆಗಳ ಆದಿಗ್ರಂಥ ಯಾವುದು ಹೇಗೆ ನಮಗೆ ಕನ್ನಡದ ಆಧುನಿಕ ಮೊದಲ ಮಹಾಕಾವ್ಯ ಅಂದರೆ ಆದಿಪುರಾಣ ಅಂತೀವೋ ಹಾಗೆ ದ್ರಾವಿಡ ಭಾಷೆಗಳ ಅಧಿಕೃತ ಗ್ರಂಥ ಆದಿಗ್ರಂಥ ದ್ರಾವಿಡ ಭಾಷೆಗಳ ಅಧ್ಯಯನ ಕಂಪೆರಿಟಿವ್ ಲಾಂಗ್ವೇಜಸ್ ಕಂಪ್ಯಾರಿಟಿವ್ ಸ್ಟಡಿ ಆಫ್ ದ್ರಾವಿಡಿಯನ್ ಲಾಂಗ್ವೇಜಸ್ ಅಥವಾ ಸೌತ್ ಇಂಡಿಯನ್ ಫ್ಯಾಮಿಲಿ ಆಫ್ ಲಾಂಗ್ವೇಜಸ್ ಅಂತ ತಿಳ್ಕೊಂಡು ಕೃತಿಯನ್ನು ರಾಬರ್ಟ್ ಕಾಡ್ವೆಲ್ ಅವರು ಕೊಟ್ಟರು ಈ ಕೃತಿಗೆ ಏನಂತಂದ್ರೆ ದ್ರಾವಿಡ ಭಾಷೆಗಳ ಬೈಬಲ್ ಅಂತ ಕರೀತಾರ ದ್ರಾವಿಡ್ ತೌಲನಿಕ ದ್ರಾವಿಡ ಭಾಷೆಗಳ ಅಧ್ಯಯನದ ಪಿತಾಮಹ ಅಂತ ತಿಳ್ಕೊಂಡು ರಾಬರ್ಟ್ ಕಾಡ್ವೆಲ್ ಅವರನ್ನು ಕರೀತಾರ ಯಾವ ರೀತಿ ಪ್ರಶ್ನೆಗಳನ್ನಾದರೂ ಕೂಡ ನೀವು ನೋಡಬಹುದು ಹದಿನೆಂಟುನೂರ ಐವತ್ತಾರರೊಳಗ ಈ ಭಾಷೆಗಳನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿರ್ತಕ್ಕಂತಹ ಮತ್ತು ಮೊಟ್ಟ ಮೊದಲು ಅಧ್ಯಯನ ಮಾಡಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ರಾಬರ್ಟ್ ಕಾರ್ಡ್ವೆಲ್ ಏನು ಕೇಳ್ತಾರ ದ್ರಾವಿಡ ಭಾಷೆಗಳ ವ್ಯವಸ್ಥಿತ ಅಧ್ಯಯನವನ್ನು ಕೈ ಮೊಟ್ಟ ಮೊದಲು ಕೈಕೊಂಡ ವಿಜ್ಞಾನಿ ಭಾಷಾ ವಿಜ್ಞಾನಿ ಅಂದರೆ ರಾಬರ್ಟ್ ಕಾರ್ಡ್ವೆಲ್ ಯಾವಾಗ ಸಾವಿರದ ಎಂಟುನೂರ ಐವತ್ತಾರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುವುದಕ್ಕಿಂತ ಒಂದು ವರ್ಷ ಮುಂಚೆ ಈ ಅಧ್ಯಯನ ಆರಂಭ ಆಯಿತು ಧ್ವನಿಮಾ ಮಟ್ಟದಲ್ಲಿ ದಕ್ಷಿಣ ದ್ರಾವಿಡ ಭಾಷೆಯನ್ನು ಮಟ್ಟದಲ್ಲಿ ಮಧ್ಯ ದ್ರಾವಿಡ ಭಾಷೆಯನ್ನು ಹೋಲುವ ಭಾಷೆ ಯಾವುದು ತೆಲುಗು ಧ್ವನಿಮಾ ಅಂದ್ರೆ ದ್ರಾವಿಡ ಭಾಷೆ ಇದ್ದಂಗೈತೆ ಆಕೃತಿಮ ಅಂದ್ರೆ ತೆಲುಗು ಭಾಷೆ ಇದ್ದಂಗೈತೆ ಈಗಾಗಲೇ ನಾವು ತೊದಾ ಭಾಷೆಯನ್ನು ನೋಡಬೇಕಾದಾಗ ನೋಡ್ತಾ ಇದ್ವಿ ಹಾಗೆ ಇಲ್ಲಿ ಬಹಳ ಮುಖ್ಯವಾದ ಅಂಶ ತೆಲುಗು ದ್ರಾವಿಡ ಭಾಷೆಗಳ ಅಧ್ಯಯನದ ಇತಿಹಾಸದಲ್ಲಿ ರಾಬರ್ಟ್ ಕಾಲ್ಡ್ವೆಲ್ ಅವರು ಗುರುತಿಸಿದ ದ್ರಾವಿಡ ಭಾಷೆಗಳ ಸಂಖ್ಯೆ ಎಷ್ಟು ಹನ್ನೆರಡು ಇವತ್ತು ಸಂಗಮಿ ಸೌದತ್ತಿಮಠ್ ಸರ್ ಅವರ ಪುಸ್ತಕದೊಳಗೆ ಎಪ್ಪತ್ತೈದು ದ್ರಾವಿಡ ಭಾಷೆಗಳನ್ನು ಗುರುತಿಸಿದ್ದಾರೆ ಎನ್ನುವುದನ್ನು ನೋಡ್ತೀವಿ ಮೂವತ್ತೊಂದು ಸ್ವತಂತ್ರ ಉಳಿದೆಲ್ಲವೂ ಕೂಡ ಉಪಭಾಷೆಗಳು ಅಂತ ತಿಳ್ಕೊಂಡು ನೋಡ್ತೀವಿ ನಾವು ಆ ಸಂಖ್ಯೆ ಅದು ಫೈನಲ್ ಅಲ್ಲ ಅನ್ನುವಂಥ ಮಾತನ್ನು ಸ್ವತಃ ಅವರೇ ತಮ್ಮ ಉಪನ್ಯಾಸದೊಳಗ ಮತ್ತು ತಮ್ಮ ಪುಸ್ತಕದಲ್ಲಿ ಹೇಳಿದ್ದನ್ನು ನೋಡ್ತೀವಿ ಆದರೆ ಆರಂಭದೊಳಗ ರಾಬರ್ಟ್ ಕಾರ್ಡ್ವೆಲ್ ಆರಂಭದ ವ್ಯಕ್ತಿಯಾಗಿರುವುದರಿಂದ ಹನ್ನೆರಡು ದ್ರಾವಿಡ ಭಾಷೆಗಳನ್ನು ಆ ವ್ಯಕ್ತಿ ಗುರುತಿಸಿದ ಬ್ರಾಹಿ ಭಾಷೆ ಅದರಲ್ಲಿ ಸೇರಿಸಲಿಲ್ಲ ಅನ್ನೋದು ಕೂಡ ಬಹಳ ಮುಖ್ಯ ಅಷ್ಟೇ ಅಲ್ಲದೆ ಈ ದ್ರಾವಿಡ ಭಾಷೆಗಳನ್ನ ಆತ ಸಿಧಿಯನ್ ಭಾಷಾ ವರ್ಗ ಗುಂಪಿಗೆ ಸೇರಿಸಿದ್ದ ಅನ್ನುವಂತ ಮಾತು ಕೂಡ ಬರ್ತದ ಇದ್ರ ಮೇಲಿನೂ ಕೂಡ ಪ್ರಶ್ನೆ ಆಗ್ಬೋದು ಬಹಳ ಮುಖ್ಯವಾಗಿ ಗೊತ್ತಿಟ್ಕೋರಿ ರಾಬರ್ಟ್ ಕಾರ್ಡ್ವೆಲ್ ಅವರು ದ್ರಾವಿಡ ಭಾಷೆಗಳನ್ನು ಆರಂಭದಲ್ಲಿ ಯಾವ ಭಾಷಾ ಗುಂಪಿಗೆ ಸೇರಿದ್ದರು ಯಾವ ಭಾಷಾ ಪರಿವಾರಕ್ಕೆ ಸೇರಿಸಿದ್ದರು ಅಂತಂದರೆ ಅಲ್ಲಿ ನೀವು ಸಿಧಿಯನ್ ಭಾಷಾ ಪರಿವಾರಕ್ಕೆ ಅಂತ ಹೇಳಬೇಕು ಆನಂತರ ಎಷ್ಟು ದ್ರಾವಿಡ ಭಾಷೆಗಳನ್ನು ಅಂದರೆ ಹನ್ನೆರಡು ದ್ರಾವಿಡ ಭಾಷೆಗಳನ್ನು ಗುರುತಿಸಿದ್ರು ಅವರು ಬ್ರಾವುಹಿ ಭಾಷೆಯನ್ನು ಗುರುತಿಸಿದರೂ ಕೂಡ ಅದನ್ನು ದ್ರಾವಿಡ ಭಾಷೆಗಳಲ್ಲಿ ಸೇರಿಸಿಕೊಂಡಿರಲಿಲ್ಲ ಅನ್ನೋದು ಕೂಡ ಬಹಳ ಮುಖ್ಯವಾದ ಪಾಯಿಂಟ್ ವಿದ್ಯಾರ್ಥಿಗಳೇ ದ್ರಾವಿಡ ಭಾಷೆಗಳನ್ನು ನಾಲ್ಕು ವಿಭಾಗಗಳಲ್ಲಿ ವ್ಯವಸ್ಥಿತವಾಗಿ ವಿಂಗಡಿಸಿದವರು ಯಾರು ಪ್ರಶ್ನೆ ಬರಬಹುದು ವಿದ್ಯಾರ್ಥಿಗಳೇ ಲಕ್ಷ್ಯ ನೋಡಿ ಭದ್ರಿರಾಜು ಕೃಷ್ಣಮೂರ್ತಿ ಇವರಿಗೆ ಭ ಕೃಷ್ಣಮೂರ್ತಿ ಅಂತಲೂ ಕೂಡ ಕರೀತಾರ ಈ ಭದ್ರಿರಾಜು ಕೃಷ್ಣಮೂರ್ತಿಯವರು ಮೊಟ್ಟ ಮೊದಲು ಏನು ಮಾಡಿದರು ಅಂದರೆ ದ್ರಾವಿಡ ಭಾಷೆಗಳನ್ನು ವ್ಯವಸ್ಥಿತವಾಗಿ ವಿಂಗಡಣೆ ಮಾಡಿದರು ಯಾವ ಥರ ಅಂತಂದರೆ ದಕ್ಷಿಣ ದ್ರಾವಿಡ ದಕ್ಷಿಣ ಮಧ್ಯ ದ್ರಾವಿಡ ಮಧ್ಯ ದ್ರಾವಿಡ ಮತ್ತು ಉತ್ತರ ದ್ರಾವಿಡ ತಿಳ್ಕೊಂಡು ದ್ರಾವಿಡ ಭಾಷೆಗಳನ್ನ ಮೊಟ್ಟ ಮೊದಲು ವ್ಯವಸ್ಥಿತವಾಗಿ ವಿಂಗಡಣೆ ಮಾಡಿರತಕ್ಕಂತಹ ಒಬ್ಬ ಭಾಷಾ ವಿಜ್ಞಾನಿ ಕನ್ನಡ ಲಿಪಿಯನ್ನು ಬಳಸಿಕೊಳ್ಳುವ ದಕ್ಷಿಣ ದ್ರಾವಿಡ ಭಾಷೆಗಳು ತುಳು ಮತ್ತು ಕೊಡವ ಈಗ ನೋಡ್ರಿ ಕನ್ನಡ ತಮಿಳು ತೆಲುಗು ಮತ್ತು ಮಲಯಾಳಂ ಲಿಪಿಯುಕ್ತ ದ್ರಾವಿಡ ಭಾಷೆಗಳು ತುಳು ಮತ್ತು ಕೊಡವಕ್ಕ ಲಿಪಿ ಇಲ್ಲ ಅಂತ ತಿಳ್ಕೊಂಡು ಲಿಪಿ ರಹಿತ ದ್ರಾವಿಡ ಭಾಷೆಗಳು ಅನ್ನೋಕ್ಕೆ ಬರಂಗಿಲ್ಲ ಇವು ಕನ್ನಡ ಮತ್ತು ಕೆಲವು ತಮಿಳನ್ನು ಕೂಡ ಬಳಸ್ಕೊತಾವ ಹಾಗಾಗಿ ಬೇರೆ ಭಾಷೆಯ ಲಿಪಿಯನ್ನು ಬಳಸಿಕೊಂಡು ಜೀವಂತವಾಗಿರ್ತಕ್ಕಂಥ ಭಾಷೆಗಳು ತುಳು ಮತ್ತು ಕೊಡವ ಆಗ್ತಾವ ಹಾಗಾಗಿ ಇವು ಲಿಪಿ ಇಲ್ಲದೆಯೂ ಕೂಡ ಬೇರೆ ಭಾಷೆಯ ಲಿಪಿಯನ್ನು ಬಳಸ್ಕೊಂಡು ಲಿಪಿಯುತವಾಗಿರ್ತಕ್ಕಂಥ ಭಾಷೆಗಳ ಸಾಲಿನಲ್ಲಿ ಇವು ಗುರುತಿಸಲ್ಪಡ್ತಾವ ಹಾಗಾಗಿ ಇವುಗಳಿಗೆ ಏನಂತ ಕರಿಬೇಕು ಇವುಗಳು ಲಿಪಿಯುಕ್ತ ದ್ರಾವಿಡ ಭಾಷೆಗಳು ಕನ್ನಡ ಲಿಪಿಯನ್ನು ಬಳಸಿಕೊಂಡು ಇವು ತಮ್ಮ ಭಾಷೆಯನ್ನ ಬರೆದಿಡುವಂಥ ಕೆಲಸವನ್ನ ಮಾಡಿವೆ ನೆಕ್ಸ್ಟ್ ಪ್ರಶ್ನೆ ಬರ್ತದ ಮೂಲ ದ್ರಾವಿಡದಿಂದ ಮೊದಲು ಸಿಡಿದು ಬಂದ ಭಾಷೆಗಳು ಪ್ರಶ್ನೆ ಹಿಂಗಾಗ್ತದ ಮೂಲ ದಕ್ಷಿಣ ದ್ರಾವಿಡದ ಭಾಷೆ ಸಿಡಿದು ಬಂತು ಮೂಲ ಮಧ್ಯ ದ್ರಾವಿಡ ಭಾಷೆ ಮತ್ತು ಮೂಲ ಉತ್ತರ ದ್ರಾವಿಡ ಭಾಷೆ ನೆನಪಿಟ್ಕೋರಿ ಮೂಲ ದಕ್ಷಿಣ ದ್ರಾವಿಡ ಮೂಲ ಮಧ್ಯ ದ್ರಾವಿಡ ಮತ್ತು ಮೂಲ ಉತ್ತರ ದ್ರಾವಿಡ ಭಾಷೆಗಳು ಇವು ಮೂಲ ದ್ರಾವಿಡದಿಂದ ಮೊದಲು ಸಿಡಿದು ಬಂದವು ಆನಂತರ ಮತ್ತಿದರಲ್ಲಿ ಉಪವಿಭಾಗಗಳು ಆದವು ಅನ್ನೋದು ಮುಖ್ಯವಾದ ಮಾತು ಇಷ್ಟೇನಂತಂದ್ರೆ ಇವತ್ತು ನಾನು ನಿಮಗೆ ಪ್ರಶ್ನೋತ್ತರಗಳ ರೂಪದಲ್ಲಿ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದೇನೆ ಈ ಪ್ರಶ್ನೆಗಳು ನಿಮಗೆ ಇಷ್ಟ ಆಗಬೇಕು ಯಾಕಂದರೆ ಅನಿವಾರ್ಯ ಯಾಕೆ ಎಷ್ಟೋ ಪುಸ್ತಕಗಳನ್ನು ಓದಿದ ಮೇಲೆ ಕೂಡ ಏನು ಸರ್ ಪ್ರಶ್ನೆಗಳು ಏನಾಗಬಹುದು ಅನ್ನುವಂಥ ಪ್ರಶ್ನೆ ತಮಗೆಲ್ಲ ಕಾಡ್ತಾ ಇರಬೇಕು ಹಾಗಾಗಿ ಪ್ರಶ್ನೆಗಳನ್ನು ಕೂಡ ಕೊಡೋಣ ಅಂತ ತಿಳ್ಕೊಂಡು ಕೊಟ್ಟಿದ್ದೇನೆ ಈ ವಿಡಿಯೋ ಕೇಳಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನೆಗೆಟಿವ್ ಅಭಿಪ್ರಾಯೇ ಇರಲಿ ಅಥವಾ ಪಾಸಿಟಿವ್ ಅಭಿಪ್ರಾಯನೇ ಇರಲಿ ನಿಮಗೇನು ಅನಿಸೋದೋ ತಿಳಿಸ್ರಿ ಮುಂದುವರೆಸೋದಾದರೆ ಬೇರೆ ಬೇರೆ ಭಾಷೆಗಳ ಬೇರೆ ಬೇರೆ ಕೃತಿಗಳ ಬಗ್ಗೆಯೂ ಕೂಡ ಈ ಥರದ ಪ್ರಶ್ನೆಗಳನ್ನು ಮಾಡಿ ಹಾಕ್ತೀನಿ ತಮ್ಮ ಅಧ್ಯಯನದ ಅನುಕೂಲಕ್ಕಾಗಿ ಈ ನನ್ನ ವಿಡಿಯೋ ನಿಮಗೆ ಉಪಯುಕ್ತವಾಗಲಿ ಅಂತೇಳಿ ಹಾರೈಸಿ ತಮಗೆಲ್ಲ ಶುಭವಾಗಲಿ ಅಂತ ಹಾರೈಸಿ ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು